ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ್ನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡೋಣ ವಿಶೇಷವಾಗಿ ನಿಮಗೆ ನಂಬರ್ಸ್ಗಳ ಬಗ್ಗೆ ತಿಳಿಸಿ ಹೇಳಿದೆ ಒನ್ ಟು ನೈನ್ ನಂಬರ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅಥವಾ ಅದಕ್ಕೆ ಬೇಕಾದಂತೆ ಸಿಂಕ್ ಆಗುವುದು ಹೇಗೆ ಅದರ ಬಗ್ಗೆ ಹೇಳಿಕೊಟ್ಟಿದ್ದೇನೆ ಆಲ್ರೆಡಿ ತೊ ಎರಡು ದಿನದಿಂದ ಸೊ ಅದನ್ನು ದಯವಿಟ್ಟು ಎಲ್ಲರೂ ಕೂಡ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟನ್ನು ನೀವು ಪಡೆಯುವಂತಹ ಎಲ್ಲ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಇವತ್ತು ನಾವು ಏನು ಮಾಡೋಣ ಬಹಳ ವಿಶೇಷವಾಗಿ ಶನಿ ಮಹಾರಾಜ ರೈಟ್ ಈಗ ಕುಂಭರಾಶಿಯಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ ಶನಿ ಮಹಾರಾಜ ಇಷ್ಟವರಿಗೆ ಮೂರು ತಿಂಗಳಲ್ಲಿ ವಕ್ರಿಯಾಗಿದ್ದ ಒಂದಷ್ಟು ಮಂದಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಕೂಡ ಮಾಡಿದ್ದ ಒಂದಷ್ಟು ಜನರಿಗೆ ಅವರ ಜಾತಕದಲ್ಲಿ ಶನಿ ಯಾವ ರೀತಿ ಭ್ರಮಣ ಇದ್ದಾನೆ ಯಾವ ಭಾವದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಆ ರೀತಿಯಾಗಿ ತೊಂದರೆಗಳನ್ನು ಕ್ರಿಯೇಟ್ ಮಾಡಿದ್ದ ಸೊ ಇವತ್ತು ನಾವು ತಿಳ್ಕೊಳ್ಳೋಣ ವಿಶೇಷ ರೀತಿಯಲ್ಲಿ ಪ್ರತಿ ರಾಶಿ ಮತ್ತು ಲಗ್ನದವ್ರಿಗೆ ಶನಿ ಮಹಾರಾಜನಿಂದ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬೆನಿಫಿಟ್ಸ್ ಬರ್ಬೋದು ಅಥವಾ ಶನಿ ಮಹಾರಾಜನನ್ನು ತೃಪ್ತಗೊಳಿಸೋದು ಹೇಗೆ ಅಥವಾ ನೀವು ಯಾವ ರೀತಿ ನಿಮ್ಮ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಬೇಕು ಅದರ ಬಗ್ಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತೇನೆ ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡದೆ ನೋಡಿಕೊಳ್ಳಿ ಜೊತೆಗೆ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಫಸ್ಟ್ ಆಫ್ ಆನ್ ಬಂದ್ಬೇಡ ನಮ್ಮ ಮೇಷ ಲಗ್ನ ಮೇಷ ರಾಶಿ ಓಕೆನಾ ಮೇಷ ಲಗ್ನ ಲಗ್ನದಿಂದ ಯಾರಿಗೆ ನೋಡಲಿಕ್ಕೆ ಗೊತ್ತಿದೆ ಲಗ್ನದಿಂದ ನೋಡಿ ಇಲ್ಲ ಸರ್ ಗೊತ್ತಿಲ್ಲ ಅಥವಾ ರಾಶಿಯಿಂದ ನೋಡ್ತೇನೆ ಅಥವಾ ರಾಶಿಯಿಂದ ನೋಡ್ಕೊಳ್ಳಿಕ್ಕೆ ಕೂಡ ಪ್ರಯತ್ನ ಮಾಡಿ ಅದು ಕೂಡ ಸೇಮ್ ರಿಸಲ್ಟನ್ನು ಖಂಡಿತ ಕ್ರಿಯೇಟ್ ಅಂದು ಮಾಡುತ್ತೆ ಓಕೆನಾ ಇವರಿಗೆಲ್ಲ ಏನಾಗುತ್ತೆ ಶನಿ ಮಹಾರಾಜ ಗೋಚರದಲ್ಲಿರುವಂಥ ಶನಿ ಮಹಾರಾಜ ಹನ್ನೊಂದನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಇಲ್ಲಿ ಇಲೆವೆಂತ್ ಹೌಸಲ್ಲಿ ಆತ ಭ್ರಮಣ ಮಾಡಿ ಅಂದರೆ ಲಾಭಸ್ಥಾನ ಅಂತ ಕರಿತೀವಿ ಲಾಭಸ್ಥಾನ ಅಂದರೆ ಅದು ವಿಶ್ ಫುಲ್ಫಿಲ್ಮೆಂಟ್ ಆಗುವಂಥದ್ದು ನಿಮ್ಮ ಇಚ್ಛೆಗಳನ್ನು ಪೂರೈ ಇಚ್ಛೆಗಳನ್ನು ಪೂರೈಸುವಂಥ ಜಾಗ ವಿಶ್ ಫುಲ್ಫಿಲ್ಮೆಂಟ್ ಆಗುವ ಜಾಗ ಅಲ್ವಾ ನೀವೇನು ಎಣಿಸ್ತೀರಾ ಇಚ್ಛೆಗಳು ಏನು ಪೂರೈಕೆ ಆಗಬೇಕು ಅದಕ್ಕೆ ಹನ್ನೊಂದನೇ ಮನೆಯಲ್ಲಿ ಬಹಳ ವಿಶೇಷವಾಗಿ ಕೆಲಸ ಮಾಡಬೇಕಾಗುತ್ತೆ ಹನ್ನೊಂದನ ಮನೆ ಕೆಲಸ ಮಾಡಿದಾಗಲೇ ಆ ಇಚ್ಛೆಗಳು ನಿಮಗೆ ಪೂರೈಕೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಬಟ್ ಹನ್ನೊಂದನೇ ಮನೆ ಏನಿದೆ ಅಲ್ಲಿ ಒಂದನೇದಾಗಿ ನಿಮಗೆ ಲಾಭ ಬರುವಂಥದ್ದು ಸ್ಯಾಲ್ರಿ ಬರುವಂಥದ್ದು ಆನಂತರ ಯಾವುದೇ ಡೀಲ್ನ ಹಣಕಾಸು ಕೂಡ ಬರುವಂಥದ್ದು ಆನಂತರ ವಿಶ್ ಫುಲ್ಫಿಲ್ಮೆಂಟ್ ಆಗುವಂಥದ್ದು ಹಿರಿಯರ ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥದ್ದು ಆನಂತರ ನೀವು ಯಾವುದೇ ಮೊಕದ್ದಮೆಯಲ್ಲಿ ಅಂದರೆ ಕೋರ್ಟ್ ಕಚೇರಿಗಳಲ್ಲಿ ನಿಮಗೆ ಜಯ ಸಿಗುವಂಥದ್ದು ಎಲ್ಲವೂ ಕೂಡ ಹನ್ನೊಂದನೇ ಮನೆಯೇ ಹನ್ನೊಂದನೇ ಮನೆಯನ್ನು ಬಹಳ ವಿಶೇಷವಾಗಿ ಅದು ಆರನೇ ಮನೆಗೆ ಆರನೇ ಮನೆ ಹನ್ನೆರಡನೇ ಮನೆಗೆ ಹನ್ನೆರಡನೇ ಮನೆ ಅದನ್ನು ಹೈಯರ್ ಲೆವೆಲ್ನ ತ್ರಿಕಸ್ಥಾನ ಅಂತ ಕರಿತೇವೆ ಅಂದರೆ ಅದು ಹೈಯರ್ ಲೆವೆಲ್ನ ಒಂದು ತ್ರಿಕ್ಸ್ಥಾನ ತ್ರಿಕ್ಸ್ಥಾನ ಅಂದರೆ ಒಂದು ದುಸ್ಥಾನ ಅಂತ ಕರಿತೇವೆ ಹೈಯರ್ ಲೆವೆಲಲ್ಲಿರುವಂಥ ದುಸ್ತಾನ ದುಸ್ಥಾನ ಅಂದರೆ ಅದು ಹನ್ನೊಂದನೇ ಮನೆ ಅದಕ್ಕೆ ಹನ್ನೊಂದನೇ ಮನೆಯಲ್ಲೆಲ್ಲ ಎಲ್ಲ ಪ್ಲಾನೆಟ್ಸ್ ಇದ್ದಾಗ ಯಾರು ಕೂಡ ಅದರಲ್ಲಿ ತುಂಬಾ ಏನು ಕುಣಿದಾಡುವಂಥ ಅಗತ್ಯ ಅಲ್ಲ ಅಂದರೆ ಎಲ್ಲ ಪ್ಲಾನೆಟ್ಸ್ ಹನ್ನೊಂದನೇ ಮನೆಯಲ್ಲಿದೆ ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋ ಅದು ಏನಂದರೆ ಅದು ತ್ರಿಕಸ್ಥಾನಕ್ಕೆ ಸಂಬಂಧಪಟ್ಟಂತೆ ಹೈಯರ್ ಲೆವೆಲಲ್ಲಿ ಅದು ಕೆಲಸ ಮಾಡ್ತಾ ಇರ್ತದೆ ಅದಕ್ಕೋಸ್ಕರ ಯಾರಿಗೆಲ್ಲ ವಿಶ್ ಫುಲ್ಫಿಲ್ಮೆಂಟ್ ಆಗಬೇಕು ಬಹಳ ವಿಶೇಷವಾಗಿ ವಿಶ್ ಫುಲ್ ಫಿಲ್ ಫುಲ್ಫಿಲ್ಮೆಂಟ್ ಆಗಬೇಕು ಅಂದರೆ ನೀವೊಂದು ಯೋಜನೆಯನ್ನು ಹಾಕ್ಕೊಳ್ತೀರಾ ಯಾರು ಬೇಕಾದರೂ ಯೋಜ ಒಂದು ಯೋಜನೆಯನ್ನು ಹಾಕ್ಕೊಂಡು ಇಂಥದ್ದನ್ನು ಮಾಡಬೇಕಂತ ಇಣಿಸ್ಕೊಳ್ತೀರಾ ಸೊ ಆ ವಿಚಾರವನ್ನು ನೀವು ಯಾರ ಜೊತೆ ಕೂಡ ಶೇರ್ ಮಾಡುವಂತಿಲ್ಲ ನೀವು ನಿಮ್ಮಷ್ಟಕ್ಕೆ ಅದನ್ನು ಇಟ್ಕೊಳ್ಬೇಕು ಅದಕ್ಕೆ ಬೇಕಾಗಿ ಅದಕ್ಕೆ ಪೂರಕವಾಗಿ ನೀವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗಬೇಕಾಗುತ್ತೆ ಅದನ್ನು ಮಾಡಿದಾಗ ಏನಾಗುತ್ತೆ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ ಅಂದ್ರೆ ನಿಮ್ಮ ಆ ಇಚ್ಛೆಗಳು ಪೂರೈಕೆ ಆಗ್ತವೆ ಒಂದು ವೇಳೆ ನೀವು ಅದನ್ನು ಬೇರೆಯವ್ರ ಜೊತೆಗೆ ಹಂಚಿಕೊಂಡ್ರಿ ನಾನು ಇವತ್ತು ಮನೆ ಮಾಡ್ಬೇಕಂತ ಇದ್ದೇನೆ ಗಾಡಿ ತಗೊಳ್ಬೇಕಂತ ಇದ್ದೇನೆ ಅಥವಾ ಫರ್ದರ್ ಫರ್ದರ್ ಏನೋ ಒಂದಲ್ವಾ ಸೊ ಏನಾದರೂ ಹೇಳ್ತಾ ಹೋದಾಗ ಏನಾಗುತ್ತೆ ಸೊ ಆ ವಿಷಯ ಏನು ಅದು ಫುಲ್ಫಿಲ್ಮೆಂಟ್ ಆಗಲ್ಲ ಇದನ್ನ ನೆನಪಿಟ್ಕೊಳ್ಳಿ ಕುಂಭರಾಶಿ ಅಂತ ಏನು ಇದೆ ಅದು ಬಹಳ ವಿಶೇಷವಾಗಿ ಕತ್ತಲಿನ ರಾಶಿ ಅಲ್ವಾ ಅದು ಅಲ್ಲಿ ಬಹಳ ಕತ್ತಲ ಅಂದರೆ ಶನಿ ಮತ್ತು ರಾಹುವಿನ ರಾಶಿ ಕತ್ತಲಿರ್ತದೆ ಓಕೆನಾ ಅದಕ್ಕೋಸ್ಕರ ನಿಮ್ಮ ಇಚ್ಛೆಗಳನ್ನು ಕತ್ತಲಲ್ಲೇ ಇಡಬೇಕಾಗುತ್ತೆ ಅದಕ್ಕೆ ಬೇಕಾಗಿ ಪೂರಕವಾದ ಪ್ರಯತ್ನ ಮಾಡಬೇಕಾಗುತ್ತೆ ಪ್ರಾಮಾಣಿಕ ರೀತಿಯ ಪ್ರಯತ್ನ ಮಾಡಬೇಕಾಗುತ್ತೆ ಅಂದರೆ ಪರವಾಗಿಲ್ಲ ಅಂದರೆ ಅದು ಒಳ್ಳೆ ರೀತಿಯ ರಿಸಲ್ಟ್ ಅನ್ನು ಕೊಡಬಲ್ಲದು ಒಂದು ವೇಳೆ ಟಾಮ್ ಟಾಮ್ ಬಾರಿಸಿದೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ದೆ ಅದು ನಿಮಗೆ ಬಹಳ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿಯೇ ಮಾಡ್ತೇವೆ ಓಕೆ ಗೊತ್ತಾಯಿತು ಅಂತ ಹೇಳ್ಕೊಳ್ತೇನೆ ಈಗ ಏನಾಗುತ್ತೆ ಈಗ ಮೇಷ ರಾಶಿಯವ್ರಿಗೆ ಶನಿ ಮಹಾರಾಜ ಹನ್ನೊಂದನೇ ಮನೆ ಅಲ್ವಾ ಇಲೆವೆಂತ್ ಹೌಸಲ್ಲಿ ಬಂದಿರುವುದರಿಂದ ಖಂಡಿತವಾಗಿಯೂ ನಿಮ್ಮ ಕೆಲವು ಇಚ್ಛೆಗಳು ಪೂರೈಕೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಉಂಟು ಅದರ ಜೊತೆಗೆ ಮೇಷಲಗ್ನ ಮೇಷರಾಶಿಯವರಿಗೆ ಶನಿ ಮಹಾರಾಜ ಆತ ಬಾಧಕಾಧಿಪತಿಯಾಗಿ ಬರ್ತಾನೆ ಆತ ಬಾಧಕ ಬಾಧೆಯನ್ನು ಕೊಡುವಂಥ ಪ್ಲಾನೆಟ್ಸ್ ಆಗಿ ಬರ್ತಾನೆ ಸೊ ಬಾಧೆ ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನು ಬಾಧಿಸಬಹುದು ಅಂತ ಒಂದು ಇಂಡಿಕೇಶನ್ ಅಂದು ಬರ್ತಾ ಇದೆ ಇನ್ನೇನಾಗಿದೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗುವಂಥದ್ದು ಹೊಸ ಕೆಲಸ ಕಾರ್ಯಗಳಿಗೆ ಹೋಗುವ आ, ು ಇನ್ಕ್ರಿಮೆಂಟ್ ಆಗುವಂಥದ್ದು ಅಂದರೆ ನಿಮಗೆ ಸಂಬಳದಲ್ಲಿ ಬಡೋತರಿ ಆಗುವಂಥದ್ದು ಅಥವಾ ನಿಮ್ಮ ಲಾಭದಲ್ಲಿ ಹೆಚ್ಚಳ ಆಗುವಂಥದ್ದು ಇದೆಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಯಾರಿಗೆಲ್ಲ ಇಷ್ಟವರೆಗೆ ಕೆಲಸ ಇಲ್ಲ ಯಾರೆಲ್ಲ ಇಷ್ಟವರಿಗೆ ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನೀವು ಎಲ್ಲೊಂದು ಕಡೆ ಸಮಸ್ಯೆ ಅನುಭವಿಸ್ತಿದ್ದೀರಾ ಅಥವಾ ಕೆಲಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಸಮಥಿಂಗ್ ಏನೋ ಅಲ್ವಾ ಸೊ ಆ ರೀತಿಯಾದ ಒಂದು ಸಮಸ್ಯೆಗಳಿದ್ದರೂ ಕೂಡ ಖಂಡಿತವಾಗಿಯೂ ಆ ಸಮಸ್ಯೆ ನಿವಾರಣೆ ಆಗುವಂತಹ ಎಲ್ಲ ಯೋಗ ಭಾಗ್ಯ ಕೂಡ ಮೇಷಲಗ್ನ ಮೇಷರಾಶಿಯವರಿಗೆ ಕ್ರಿಯೇಟ್ ಆಗುತ್ತೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ಕೊಂಡು ಹೋದಾಗ ಕಾರ್ಯಕ್ಷೇತ್ರದಲ್ಲಿ ಇಷ್ಟವರೆಗೇನೆಲ್ಲ ಸಮಸ್ಯೆ ಇದೆ ನಿಮಗೆ ಆ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಬೇಕಾಗಿ ಒಂದು ಸಮಯ ಬಂದು ನಿಂತಿದೆ ಆ ಸಮಯವನ್ನು ನೀವು ತುಂಬ ಚೆನ್ನಾಗಿ ಪ್ರಾಮಾಣಿಕ ರೀತಿಯಲ್ಲಿ ಯೂಸ್ ಮಾಡಿಕೊಳ್ಳಿ ಉಪಯೋಗ ಮಾಡ್ಕೊಳ್ಳಿ ಶನಿ ಮಹಾರಾಜನಿಂದ ಒಳ್ಳೆ ಬ್ಲೆಸ್ಸಿಂಗ್ಸ್ ನಿಮ್ಮ ಪಾಲಿಗೆ ಬರುತ್ತೆ ಖಂಡಿತ ಒಳ್ಳೆಯದಾಗುತ್ತೆ ಸೊ ಇದನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಮೇಷಲಗ್ನ ಮೇಷರಾಶಿಯರ್ ಓಕೆನಾ ಆನಂತರ ಫರ್ದರ್ ಏನಾಗುತ್ತೆ ಇದರಲ್ಲಿ ಇನ್ನೇನು ನಿಮಗೆ ಅದರಲ್ಲಿ ಪ್ರಾಬ್ಲಮ್ ಆಗ್ಬೋದು ನಾನು ಹೇಳೋದಾದ್ರೆ ನಿಮಗೆ ನೋಡ್ಕೊಳ್ಳಿ ಒಂದನೇದಾಗಿ ಕೋರ್ಟು ಕಚೇರಿಯ ಸಮಸ್ಯೆಗಳು ಯಾರಿಗೆಲ್ಲ ಇದೆ ಕೋರ್ಟ್ ಕಚೇರಿ ಸಮಸ್ಯೆ ಓಕೆನಾ ತೊ ಕೋರ್ಟ್ ಕಚೇರಿ ಸಮಸ್ಯೆ ನಿಮಗೆ ಉಂಟು ಉಂತಾದಾಗ ನಾನು ಹೇಳ್ತೇನೆ ಏನಂದರೆ ಜಯ ನಿಮ್ಮ ಪಾಲಿಗೆ ಆಗುತ್ತೆ ನೀವೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಜಯ ನಿಮ್ಮ ಪಾಲಿಗೆ ಆಗುತ್ತೆ ಜಯ ಯಾವಾಗ ಆಗುತ್ತೆ ಅಂದರೆ ನ್ಯಾಯಯುತವಾಗಿ ಕೋರ್ಟು ಕಚೇರಿಯಲ್ಲಿ ಏನು ಮೊಕದ್ದಮೆ ನಡೆಯುತ್ತಾ ಉಂಟು ಅದು ಆ್ಯಕ್ಚುಲಿ ನನ್ನ ಪಾಲಿಗೆನೇ ಆಗಬೇಕು ನ್ಯಾಯಯುತವಾಗಿ ನನಗೇನೆ ಬರಬೇಕೆಂದು ಯಾರಿಗೆಲ್ಲ ಉಂಟು ಅವರಿಗೆಲ್ಲರಿಗೂ ಕೂಡ ಅದರ ಮುಖಾಂತರ ಜಯ ಗಳಿಸುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡ್ಬೋದು ಇದು ಒಂದೇ ವಿಚಾರ ಎರಡನೇದಾಗ ಏನಾಗುತ್ತೆ ಶನಿ ಮಹಾರಾಜ ಏನು ಮಾಡ್ತಾನೆ ತನ್ನ ಒಂದು ಮೂರನೇ ದೃಷ್ಟಿಯಿಂದ ಲಗ್ನವನ್ನು ನೋಡ್ತಾ ಇರ್ತಾನೆ ಸೊ ಲಗ್ನವನ್ನು ನೋಡಿದಾಗ ಏನಾಯಿತು ಲಗ್ನ ಬಂದು ದೇಹಭಾವ ಹಾಗಾದರೆ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಆದರೂ ಕೂಡ ಹೆಡ್ಗೆ ಸಂಬಂಧ ತಲೆಗೆ ಸಂಬಂಧಪಟ್ಟ ತಲೆ ಸಿಡಿತಾ ಇರಬಹುದು ಅಥವಾ ಬೇರೆ ಯಾವುದೇ ಸಮಸ್ಯೆಗಳು ನಿಮ್ಮನ್ನು ಕಾಡುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಆರೋಗ್ಯದ ಬಗ್ಗೆ ತುಂಬಾನೇ ಗಮನ ಕೊಡಬೇಕಾದಂತಹ ಅವಶ್ಯಕತೆ ನಿಮ್ಮ ಪಾಲಿಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಉಂಟು ಆ ನಂತರ ಶನಿ ಮಹಾರಾಜ ಏನು ಮಾಡ್ತಾನೆ ತನ್ನ ಒಂದು ಏಳನೇ ದೃಷ್ಟಿಯಿಂದ ಐದನೇ ಮನೆಯನ್ನು ನೋಡ್ತಾನೆ ಅಂದರೆ ಸಿಂಹರಾಶಿಯನ್ನು ನೋಡ್ತಾನೆ ಸಿಂಹರಾಶಿಯನ್ನು ನೋಡಿದಾಗ ಏನಾಗುತ್ತೆ ಯಾರೆಲ್ಲ ಎಜುಕೇಷನ್ ಮಾಡ್ತಾ ಇದ್ದಾರೆ ಮೇ ಬಿ ಎಜುಕೇಷನಲ್ಲಿ ಅಲ್ಲಿ ಡಿಲೇ ಆಗ್ಬೋದು ಡಿಸ್ಟರ್ಬೆನ್ಸ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಇನ್ನು ಯಾರಿಗೆಲ್ಲ ಮಕ್ಕಳಿದ್ದಾರೆ ಮಕ್ಕಳ ವಿಚಾರದಲ್ಲಿ ಅದೇನೋ ಚಿಂತೆ ಏನೋ ಕೊರತೆ ನಿಮ್ಮನ್ನು ಕಾಡುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಅದು ಕೂಡ ತುಂಬಾನೇ ಜಾಸ್ತಿ ಆಗಿರುತ್ತೆ ಅದರ ಜೊತೆಗೆ ಕೆಲವರಿಗೆಲ್ಲ ಗೌರ್ಮೆಂಟ್ ರಿಲೇಟೆಡ್ ಪ್ರಾಬ್ಲಮ್ ಕಾಡುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಇರುತ್ತೆ ಅಥವಾ ಕೆಲವರಿಗೆಲ್ಲ ಕಾರ್ಯಕ್ಷೇತ್ರ ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕಾಗಿಲ್ಲ ನಮಗೆ ಗೌರ್ಮೆಂಟ್ ಜಾಬೇ ಸಿಗಬೇಕಿತ್ತು ಇನ್ನೂ ಸಿಗಲಿಲ್ಲ ಎನ್ನುವಂತಹ ಚಿಂತೆಗಳನ್ನು ಇಟ್ಟುಕೊಂಡು ನೀವು ಹೋಗುವಂತಹ ಸಾಧ್ಯ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಆಗಿರ್ತವೆ ಸೊ ಇದನ್ನು ಕೂಡ ನೀವು ಅರಿತುಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಉಂಟು ನಮ್ಮ ಮೇಷಲಗ್ನ ಮೇಷರಾಶಿಯವರಿಗೆ ಅರ್ಥ ಮಾಡಿಕೊಳ್ಳಿ ಆನಂತರ ಏನು ಮಾಡ್ತಾನೆ ಶನಿ ಮಹಾರಾಜ ತನ್ನ ಒಂದು ಹತ್ತನೇ ದೃಷ್ಟಿ ಆತ ಎಂಟನೇ ಮನೆಯನ್ನು ನೋಡ್ತಾನೆ ಹತ್ತನೇ ದೃಷ್ಟಿಯಿಂದ ಎಂಟನೇ ಮನೆ ನೋಡುವಾಗ ಎಂಟನೇ ಪ್ರಾಪರ್ಟಿ ಹಿರಿಯರಿಂದ ಹಿರಿಯರು ಮಾಡಿದಂತಹ ಪ್ರಾಪರ್ಟಿ ಹಿರಿಯರು ಮಾಡಿಟ್ಟು ಹೋದ ಪ್ರಾಪರ್ಟಿ ಅಂತಹ ಪ್ರಾಪರ್ಟಿ ವಿಚಾರದಲ್ಲಿ ಡಿಸ್ಪ್ಯೂಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಉಂಟು ಬಟ್ ಶನಿ ಮಹಾರಾಜ ಸ್ಟ್ರಾಂಗ್ ಆಗಿ ಹನ್ನೊಂದನೇ ಮನೆಯಲ್ಲಿ ಕೂತಿರುವುದರಿಂದ ಆತನ ಮೂಲ ರಾಶಿಯಲ್ಲಿ ರಾಶಿಯಲ್ಲಿರುವುದರಿಂದ ಈ ಸಮಸ್ಯೆಗಳನ್ನು ನೀವು ಸಮರ್ಥವಾಗಿ ನಿಭಾಯಿಸಬಲ್ಲಿರಿ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ವಿಚಾರ ಹಿರಿಯರಿಂದ ಬರತಕ್ಕಂಥ స్తిపాస్తియ విచార ఏనుంటు అది ಬಹಳ ಚೆನ್ನಾಗಿ ನಿಮಗೆ ವರ್ಕ್ ಆಗುವಂಥದ್ದು ಅಥವಾ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಬಟ್ ಏನಾಗುತ್ತೆ ಡಿಲೇ ಆಗುತ್ತೆ ಲೇಟ್ ಆಗುತ್ತೆ ಹೋರಾಟ ಮಾಡಬೇಕಾಗುತ್ತೆ ಅದರ ಹಿಂದೆ ತಿರುಗಾಡಬೇಕಾಗುತ್ತೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಇನ್ನು ಕೆಲವರಿಗೆಲ್ಲ ಏನಾಗುತ್ತೆ ಅವರಿಗೆಲ್ಲ ಮದುವೆ ಆಗಿದೆ ಅವರಿಗೆ ಈಗ ಹೆಣ್ಣು ಮಕ್ಕಳಿಗೆ ಆದರೆ ಅವರ ಗಂಡನ ಮನೆಯಿಂದ ಸಮಸ್ಯೆಗಳು ಅಥವಾ ಗಂಡು ಮಕ್ಕಳಿಗೆ ಹೆಣ್ಣಿನ ಮನೆಯಿಂದ ಸಮಸ್ಯೆಗಳು ಆಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅದರ ಜೊತೆಗೆ ನಿಮಗೆ ಪ್ರೈವೇಟ್ ಪಾರ್ಟ್ಸಿಗೆ ತೊಂದರೆ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ನಿಮ್ಮನ್ನು ಬಹುವಾಗಿ ಕಾಡುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕೋತು ತುಂಬಾ ಜಾಸ್ತಿ ಓಕೆನಾ ಏನು ಗೊತ್ತಾ ಈಗ ಮೇಷಲಗ್ನ ಮೇಷರಾಶಿಯವರಿಗೆ ಶನಿ ಮಹಾರಾಜನಿಂದ ಯಾವುದೇ ತೊಂದರೆಗಳು ಬರಬಾರ್ದು ಒಳ್ಳೆ ರಿಸಲ್ಟ್ ಬರಬೇಕಂದ್ರೆ ನಾನು ಹೇಳ್ತೀನಿ ಸ್ವಲ್ಪ ನೀವು ಯಾವುದಾದ್ರೂ ಅನಾಥಾಶ್ರಮಕ್ಕೆ ದಾನ ಮಾಡಿ ಅಂತ ಹೇಳ್ತೇನೆ ಅನಾಥಾಶ್ರಮ ಎಲ್ಲಾದರೂ ನಿಮ್ಮ ಅಕ್ಕಪಕ್ಕ ಅನಾಥಾಶ್ರಮ ಅಂಟು ಗೊತ್ತಿದೆ ನಿಮಗೆ ಸೊ ಅಂಥ ಕಡೆಯಲ್ಲಿ ಹೋಗಿ ನೀವು ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಮೇ ಬಿ ನಿಮಗೆ ಅದರಿಂದ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಯಾ ನಿಮ್ಮ ಸ್ಯಾಲ್ರಿಯಲ್ಲಿ ಸ್ವಲ್ಪ ಹಣವನ್ನು ತೆಗೆದಿಟ್ಟು ದಾನ ಮಾಡಿ ಅಥವಾ ನಿಮಗೆ ಇನ್ಕಮ್ ಏನು ಬರ್ತಾ ಉಂಟು ಅದರಲ್ಲಿ ಸ್ವಲ್ಪ ಹಣವನ್ನು ತೆಗೆದಿಟ್ಟು ದಾನ ಮಾಡಿ ನೀವೇನು ದಾನ ಮಾಡ್ತೀರಾ ರೇಷನ್ ದಾನ ಮಾಡಿ ಅಂತ ಹೇಳ್ತೇನೆ ಅಕ್ಕಿ ಬೇಳೆ ಏನೆಲ್ಲ ಅವಶ್ಯಕತೆ ಉಂಟು ಒಂದು ತಿಂಗಳಿಗೆ ಬೇಕಾಗುವಷ್ಟು ಅಥವಾ ನಿಮ್ಮಿಂದ ಸಾಧ್ಯ ಆದಷ್ಟು ಏನು ಸಾಧ್ಯ ಉಂಟು ಅದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಅದನ್ನು ಕೊಟ್ಟಾಗ ಏನಾಗುತ್ತೆ ಶನಿ ಮಹಾರಾಜನಿಂದ ಒಂದು ಒಳ್ಳೆಯ ರಿಸಲ್ಟನ್ನು ನೀವು ಅನುಭವಿಸುವಂತಹ ಯೋಗ ಭಾಗ್ಯ ಮೇಷ ಲಗ್ನ ಮೇಷರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ನೆನ್ಪಿಟ್ಕೊಳ್ಳಿ ಯಾರಿಗೆಲ್ಲ ಆಲ್ರೆಡಿ ಶನಿ ದಶನೇ ಉಂಟು ಅವರಿಗಂತೂ ಜಿಂಗಾಲ ಅಲ್ಲ ಏನು ಸಮಸ್ಯೆ ಇಲ್ಲ ಅವ್ರಿಗೆ ಏನಾಗುತ್ತೆ ಅವ್ರಿಗೆ ಕೆಲಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಡೋತ್ರಿ ಬರುತ್ತೆ ಇಂಕ್ರಿಮೆಂಟ್ ಆಗುತ್ತೆ ಹೊಸ ಕೆಲಸ ಸಿಗುತ್ತೆ ಟ್ರಾವೆಲಿಂಗ್ ಮಾಡೋದು ಯೋಗ ಕ್ರಿಯೇಟ್ ಆಗುತ್ತೆ ಇದೆಲ್ಲವೂ ಕೂಡ ಒಂದು ರಿಸಲ್ಟನ್ನು ಅನ್ನು ಅವರು ಅನುಭವಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಉಂಟು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಹಾಗಾದರೆ ದೇಶ ಶನಿ ಭುಕ್ತಿ ಕೂಡ ನಿಮಗೆ ಒಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಬಲ್ಲದು ಈ ಮೂಮೆಂಟ್ ಅಲ್ಲಿ ಒಂದಂತೂ ಜಾಗ್ರತೆ ಮಾಡಿ ನಿಮ್ಮ ತಂದೆಯ ಜೊತೆಗೆ ವಾಗ್ಯುದ್ಧಗಳಾಗ್ತವೆ ನಿಮ್ಮ ತಂದೆಯ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇರುವುದರಿಂದ ತಂದೆಯ ತಂದೆಗೆ ಸಂಬಂಧಪಟ್ಟದೆ ಅವ್ರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸೊ ಇದು ಕೂಡ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಬಲ್ಲದು ಅದರ ಜೊತೆಗೆ ಯಾರೆಲ್ಲ ಮೇಷಲಗ್ನ ಮೇಷರಾಶಿಯವರು ಯಾರೆಲ್ಲ ವಿದೇಶದಲ್ಲಿದ್ದಾರೆ ಅವರು ಸ್ವಲ್ಪ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥದ್ದು ಉಂಟು ಯಾಕಂದ್ರೆ ಹನ್ನೆರಡನೇ ಮನೆಯಲ್ಲಿ ರಾಹು ಮಹಾರಾಜ ಈಗ ಭ್ರಮಣ ಮಾಡ್ತಾ ಇದ್ದಾನೆ ಮೀನ ರಾಶಿಯಲ್ಲಿ ಅದಕ್ಕೋಸ್ಕರ ಏನಾಗುತ್ತೆ ವಿದೇಶದಲ್ಲಿ ಯಾರು ಅವರಿಗೆ ಮೋಸ ಹೋಗುವಂಥ ಸಾಧ್ಯತೆಗಳು ಯಾರಾದರೂ ಹಿಡಿದು ಮೋಸ ಮಾಡುವಂಥದ್ದು ಅಥವಾ ನೀವು ವಿದೇಶಕ್ಕೆ ಹೋಗಿ ಮೋಸ ಹೋಗುವಂಥದ್ದು ಅಲ್ಲಿ ಕೆಲಸ ಸಿಗದೆ ಒದಾಡುವಂಥದ್ದು ಇಂತಹ ಒಂದು ಪರಿಸ್ಥಿತಿಯನ್ನು ಕೂಡ ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗ್ಬೋದು ಸೊ ವಿದೇಶದಲ್ಲಿರುವವರು ಬಹಳ ಜಾಗೃತರಾಗಿರಿ ಅಂತ ಹೇಳ್ತೇನೆ ಈಗ ವಿದೇಶದಲ್ಲಿದ್ದೀರಾ ನೀವು ಅಂದರೆ ಮೇಷಲಗ್ನ ಮೇಷರಾಶಿ ವಿದೇಶದಲ್ಲಿದ್ದೀರಾ ಮೋಸ ಹೋಗ್ತೀರಾ ಸೊ ನೀವೇನು ಮಾಡಬೇಕಂದ್ರೆ ನಾನು ಹೇಳ್ತೀನಿ ಪ್ರತಿ ಶನಿ ಶನಿವಾರ ಶನಿವಾರ ದಿವಸ ಒಂದು ಅರ್ಧ ಕಿಲೋ ಟೀ ಪೌಡರನ್ನು ನಿಮ್ಮ ಇಡೀ ದೇಹದಿಂದ ನಿವಾಳಿಸಿ ತೆಗೆದು ಅದನ್ನು ಯಾರಿಗಾದರೂ ದಾನ ಮಾಡಿ ಅಥವಾ ಯಾವುದಾದ್ರು ಹೋಟೆಲಿಗೆ ಕೊಟ್ಟುಬಿಡಿ ಇದನ್ನು ಪ್ರತಿ ಶನಿವಾರ ನೀವು ಫಾಲೋ ಮಾಡ್ತಾ ಹೋದಾಗ ಏನಾಗುತ್ತೆ ಹನ್ನೆರಡನೇ ಮನೆ ರಾಹು ಮಹಾರಾಜನಿಂದ ಬರತಕ್ಕಂತಹ ಸಮಸ್ಯೆಗಳು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ಯಾರು ಬೇಕಾದರೂ ಮಾಡ್ಬೋದು ವಿದೇಶದಲ್ಲಿರುವವರು ವಿಶೇಷವಾಗಿ ಮಾಡಿದರೆ ಅಥವಾ ವಿದೇಶಕ್ಕೆ ಹೋಗತಕ್ಕಂಥವರು ಅಥವಾ ವಿದೇಶಕ್ಕೆ ಹೋಗ್ಲಿಕ್ಕೆ ಆಸೆ ಉಳ್ಳವರು ಅದನ್ನು ವಿಶೇಷವಾಗಿ ಮಾಡಿದಾಗ ಅದು ಒಳ್ಳೆ ರಿಸಲ್ಟನ್ನು ಕೊಡುವಂತಹ ಎಲ್ಲ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಸೊ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಹಾಗಾದರೆ ನಿಮಗೆ ಗೊತ್ತಾಯಿತೀಗ ಮೇಷಲಗ್ನ ಮೇಷರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಶನಿ ಬಂದಿರೋದರಿಂದ ಖಂಡಿತ ಏನೋ ಒಂದು ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾನೆ ಅಂತ ಒಂದು ಇಂಡಿಕೇಷನ್ ಇದೆ ನಿಮಗೆ ಇವತ್ತು ಮೂವತ್ತು ವರ್ಷಗಳಲ್ಲಿ ಯಾವುದು ಕೆಲಸ ಕಾರ್ಯಗಳು ಆಗಲಿಲ್ಲ ಆ ಕೆಲಸ ಕಾರ್ಯಗಳನ್ನು ಆತ ಪ್ರೊಸೀಡ್ ಮಾಡಿಸ್ತಾನೆ ಮುಂದುವರಿಸ್ತಾನೆ ನಿಮಗೆ ಅಚೀವ್ಮೆಂಟನ್ನು ಕೊಡಿಸ್ತಾನೆ ಅಂತ ಇಂಡಿಕೇಷನ್ ಇದೆ ಖಂಡಿತ ಅದನ್ನು ಒಂದು ಪ್ರಾಮಾಣಿಕ ರೀತಿಯಲ್ಲಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ಮೇಷಲಗ್ನ ಮೇಷರಾಶಿಯವರಿಗೆ ಶನಿ ಬಾದಕೇಶ ಆಗಿರುವುದರಿಂದ ನಿಮಗೆ ಯಾರೆಲ್ಲ ಕೆಳ ವರ್ಗದವರು ಇರ್ತಾರೆ ಅಥವಾ ಲೇಬರ್ ವರ್ಗದವರು ಇರ್ತಾರೆ ಅಥವಾ ನಿಮ್ಮ ಮನೇಲಿ ಕೆಲಸ ಮಾಡೋರು ಇರ್ತಾರೆ ಅಥವಾ ನಿಮ್ಮ ಕೋ ವರ್ಕರ್ಸ್ ಇರ್ತಾರೆ ನಿಮ್ಮ ಜೊತೆ ಕೆಲಸ ಅವ್ರಿಗೆಲ್ಲರಿಗೂ ಕೂಡ ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ತೇನೆ ಅವ್ರ ಜೊತೆ ಒಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಅಥವಾ ಅವರ ಅವಶ್ಯಕತೆಗೆ ಸಂಬಂಧಪಟ್ಟದ್ದು ಏನಾದರೂ ನೀವು ಕೊಡಬೇಕಾಗುತ್ತೆ ಸೊ ಅದನ್ನು ಕೊಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಕೂಡ ಶನಿ ಮಹಾರಾಜನನ್ನು ಒಂದು ಒಂದು ಹಂತದಲ್ಲಿ ಚೆನ್ನಾಗಿಟ್ಕೊಳ್ಳಿಕ್ಕೆ ನಿಮಗೆ ಖಂಡಿತ ಸಾಧ್ಯತೆ ಉಂಟು ಶನಿ ಮಹಾರಾಜ ಏನನ್ನು ಬಯಸ್ತಾನೆ ನಿಮ್ಮ ನಿಮ್ಮ ಮೆಹನತ್ತನ್ನು ಬಯಸ್ತಾನೆ ತುಂಬಾ ಕಷ್ಟಪಡಬೇಕು ಅಂತ ಶನಿ ಇಷ್ಟಪಡ್ತಾನೆ ನೀವು ಶನಿ ಶನಿಗೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಪ್ರಬುದ್ಧರಾಗಿ ಕೆಲಸ ಮಾಡ್ತಾ ಹೋದಾಗ ಶನಿ ಮಹಾರಾಜನಿಂದ ಯಾವ ಮಟ್ಟಿಗೆ ತೊಂದರೆ ಬರಬೇಕು ಮೇ ಬಿ ಬರಲ್ಲ ಓ ಇದನ್ನು ಅರ್ಥ ಮಾಡಿಕೊಳ್ಳಿ ಶನಿ ಮಹಾರಾಜನಿಂದ ತೊಂದರೆ ಬಂದರೆ ಎಲ್ಲಿಂದ ತೊಂದರೆ ಬರ್ತದೆ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳನ್ನು ಸಾಧ್ಯತೆ ತೀರಾ ಜಾಸ್ತಿ ಆಗಿಬಿಡುತ್ತೆ ಕಾಲು ನೋವಿನ ಸಮಸ್ಯೆಗಳು ಗಂಟು ನೋವಿನ ಸಮಸ್ಯೆಗಳು ತೀವ್ರ ರೀತಿಯಲ್ಲಿ ಕಾಡುವಂಥ ಸಾಧ್ಯತೆ ತೀರಾ ಜಾಸ್ತಿ ಯಾವಾಗ ಶನಿ ಮಹಾರಾಜ ನಿಮ್ಮ ಜಾತಕದಲ್ಲಿ ಕೆಟ್ಟೋಗಿದ್ದಾನೆ ಆ ಮೂಮೆಂಟಲ್ಲಿ ಸಮಸ್ಯೆಗಳು ಈ ರೀತಿಯಾಗಿ ಬರಬಹುದು ಕಾಲಿಗೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಶನಿ ಕ್ರಿಯೇಟ್ ಮಾಡ್ತಾನೆ ಗಂಟಿ ಕಾಲಿನ ಗಂಟಿಗೆ ಸಂಬಂಧ ತೊಂದರೆ ಶನಿ ಕ್ರಿಯೇಟ್ ಮಾಡ್ತಾನೆ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮನ್ನು ಶನಿ ಮಹಾರಾಜ ಕ್ರಿಯೇಟ್ ಮಾಡ್ತಾನೆ ಆನಂತರ ನಿಮಗೆ ಕೆಲಸದಲ್ಲಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾನೆ ಕಾರ್ಯಕ್ಷೇತ್ರವನ್ನು ಮುಂದುವರಲಿಕ್ಕೆ ಬಿಡುವುದಿಲ್ಲ ಆಲಸ್ಯವನ್ನು ಜಾಸ್ತಿ ಕ್ರಿಯೇಟ್ ಮಾಡ್ತಾನೆ ಅದರ ಜೊತೆಗೆ ಬೆಳಿಗ್ಗೆ ಹೇಳಲಿಕ್ಕೆ ಬಿಡಲ್ಲ ಈ ಪರಿಸ್ಥಿತಿಯನ್ನು ಶನಿ ಮಹಾರಾಜ ಕ್ರಿಯೇಟ್ ಮಾಡ್ತಾ ಹೋಗ್ತಾನೆ ಹಾಗಾದರೆ ಶನಿ ಮಹಾರಾಜಲ್ಲಿ ನೆಗೆಟಿವ್ ಇದ್ದಾನೆ ಅಂತ ಆಯಿತು ಹಾಗಾದರೆ ಪಾಸಿಟಿವ್ ಮಾಡಲಿಕ್ಕೆ ಇಷ್ಟೆಲ್ಲ ಟೆಕ್ನಿಕ್ ಅನ್ನು ಹೇಳಿಕೊಟ್ಟಿದ್ದೇನೆ ಸೊ ಅದನ್ನು ನೀವು ಮಾಡಿದಾಗ ಶನಿ ಮಹಾರಾಜನ ಎನರ್ಜಿ ಪಾಸಿಟಿವ್ಗೆ ಕನ್ವರ್ಟ್ ಆಗುವುದರಿಂದ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಅಲ್ಲಿಂದ ಬರತಕ್ಕಂಥ ಒಂದಷ್ಟು ಸಮಸ್ಯೆ ಒಂದಷ್ಟು ತೊಂದರೆಗಳು ನಿಮ್ಮಿಂದ ದೂರ ಆಗುತ್ತವೆ ಅದು ಅದ್ರ ಮುಖಾಂತರ ಶನಿ ಮಹಾರಾಜ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಶನ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಇರ್ಬೋದು ಅಥವಾ ಒಳ್ಳೆ ಇಂಪ್ಯಾಕ್ಟ್ ಇರ್ಬೋದು ತುಂಬಾನೇ ವರ್ಕ್ ಆಗೋದು ಯಾರಿಗೆ ಅಂದ್ರೆ ಯಾರ ವಯಸ್ಸು ಐವತ್ತರಿಂದ ಐವತ್ತೊಂಬತ್ತು ಪ್ರೆಸೆಂಟ್ ಮೂಮೆಂಟಲ್ಲಿ ರನ್ನಿಂಗ್ ಆಗ್ತಾ ಉಂಟು ಅಂದರೆ ಫಿಫ್ಟಿ ಟು ಫಿಫ್ಟಿ ಏಜಿ ಏಜ್ ಸಿರೀಸ್ ಯಾರಿಗೆಲ್ಲ ರನ್ನಿಂಗ್ ಆಗ್ತಾ ಉಂಟು ಅವರಿಗೆ ಶನಿ ಮಹಾರಾಜನಿಂದ ತುಂಬಾ ಬ್ಯಾಡ್ ಅಥವಾ ಒಳ್ಳೆ ರಿಸಲ್ಟ್ ಹೈಯರ್ ಲೆವೆಲಲ್ಲಿ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು ಅವರೆಲ್ಲ ನಾನು ಹೇಳಿದ ಟೆಕ್ನಿಕ್ಸನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ಐವತ್ತರಿಂದ ಐವತ್ತೊಂಬತ್ತು ರನ್ನಿಂಗ್ ಆಗಬೇಕಾದ್ರೆ ವಿಶೇಷವಾಗಿ ಅಲ್ಲಿ ಏನು ನಿಮಗೆ ಕ್ರಿಯೇಟ್ ಆಗುತ್ತೆ ನಿಮ್ಮ ಮಕ್ಕಳ ಮದುವೆ ಓಕೆನಾ ನಿಮ್ಮ ಮಕ್ಕಳ ಮದುವೆ ಜೀವನ ಅದು ಇನ್ಫ್ಲುಯೆನ್ಸ್ ಆಗುತ್ತೆ ವಿಶೇಷವಾಗಿ ಹಾಗಾದರೆ ಮಕ್ಕಳ ಮದುವೆ ಜೀವನಕ್ಕೆ ಸಂಬಂಧ ಅಥವಾ ಅವ್ರಿಗೆ ಮದುವೆ ಮಾಡಬೇಕು ಅದು ಡಿಲೇ ಆಗ್ತಾ ಹೋಗ್ಬೋದು ಇನ್ಫ್ಲುಯನ್ಸ್ ಆಗ್ಬೋದು ತೊಂದರೆ ಬಹುದು ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ ಒಳ್ಳೆಯದು ಕೂಡ ಆಗ್ಬೋದು ಆ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ ಜಾತಕ ಅಂದರೆ ನಿಮ್ಮ ನ್ಯಾಟಲ್ ಚಾರ್ಟಲ್ಲಿ ಶನಿ ಮಹಾರಾಜನ ಪೊಸಿಷನ್ ಏನಿದೆ ಅಥವಾ ನಿಮ್ಮ ನಾಟಲ್ ಚಾರ್ಟಲ್ಲಿ ಗ್ರಹ ಸ್ಥಿತಿ ಹೇಗಿದೆ ಅದರ ಮೇಲಿಂದ ದುಡ್ಡು ಡಿಪೆಂಡ್ ಆಗುತ್ತೆ ಬಟ್ ಐವತ್ತರಿಂದ ಎ ಸೀರೀಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೇಷಲಗ್ನ ಮೇಷರಾಶಿಯವರಿಗೆ ಶನಿಯಿಂದ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಉಂಟು ಸೊ ಅದಕ್ಕೆ ಬೇಕಾಗಿ ನೀವೊಂದು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಪರವಾಗಿಲ್ಲ ನಾನು ಹೇಳಿದೆ ಎಲ್ಲ ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಿ ನೋಡಿ ಮೇಷಲಗ್ನ ಮೇಷರಾಶಿಯವರು ಒಂದೊಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಯಾವುದೇ ಗ್ರಹಗಳಿಗೆ ಸಂಬಂಧಪಟ್ಟಂತೆ ಹೆದರುವಂಥ ಅವಶ್ಯಕತೆಗಳು ಖಂಡಿತ ಯಾಕಂದರೆ ಅದಕ್ಕೆ ಒಂದು ಎನರ್ಜಿ ಇರ್ತದೆ ಅದರದ್ದೇ ಒಂದು ಅಟ್ರಿಬ್ಯೂಟ್ಸ್ ಇರ್ತದೆ ಆ ಅಟ್ರಿಬ್ಯೂಟ್ಸ್ ಅನ್ನು ಆ ಎನರ್ಜಿಗೆ ಸಂಬಂಧಪಟ್ಟಂತೆ ನಿಮ್ಮನ್ನು ನೀವೇ ಸಿಂಕ್ ಮಾಡಿಕೊಂಡಾಗ ಆ ಗ್ರಹಗಳಿಂದ ಬರತಕ್ಕಂತಹ ಯಾವುದೇ ಸಮಸ್ಯೆ ನಿಮ್ಮನ್ನಂತೂ ಹಂಡ್ರೆಡ್ ಪರ್ಸೆಂಟ್ ಕಾಡುವುದಿಲ್ಲ ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ ಅದರಲ್ಲೂ ಕೂಡ ಯಾರಿಗೆಲ್ಲ ಮೇಷಲಗ್ನ ಉಂಟು ಮೇಷಲಗ್ನ ಮೇಷರಾಶಿ ಅವರಿಗೆ ಶನಿ ದಶೆ ನಡೆದಾಗಲೇ ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕಾದ್ರೆ ಶನಿ ಕೆಲಸ ಮಾಡಲೇಬೇಕು ಶನಿ ಕೆಲಸ ಮಾಡಿಲ್ಲ ಕಾರ್ಯಕ್ಷೇತ್ರ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಮೇಷಲಗ್ನ ಮೇಷರಾಶಿ ಅವರಿಗೆ ಅಂತ ಆಗಲ್ಲ ಬೇರೆಯವರಿಗೆ ಬೇರೆ ಬೇರೆ ಪ್ಲಾನೆಟ್ಸ್ ಇರ್ತದೆ ನಿಮಗೆ ಇರೋದು ಶನಿ ಮಹಾರಾಜನೇ ರೈಟ್ ಸೊ ಅದಕ್ಕೋಸ್ಕರ ಶನಿ ಮಹಾರಾಜನ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವನ ಅಟ್ರಿಬ್ಯೂಟ್ಸ್ ಅನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಾನು ಹೇಳಿದಂತಹ ಎಲ್ಲ ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಿ ಶನಿ ಮಹಾರಾಜನಿಂದ ಒಳ್ಳೆ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ನೀವು ಪಡ್ಕೊಳ್ತೀರಾ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಓಕೆ ನೆಕ್ಸ್ಟ್ ಬಂದ್ಬೇಡ ವೃಷಭ ವೃಷಭರಾಶಿ ಓಕೆನಾ ವೃಷಭ ಲಗ್ನ ವೃಷಭ ರಾಶಿಯವರಿಗೆ ಕೂಡ ಶನಿ ಮಹಾರಾಜ ಏನಪ್ಪ ಮಾಡ್ತಾನೆ ಯಾವ ರಿಸಲ್ಟ್ ಬರುತ್ತೆ ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ವಿಶೇಷವಾಗಿ ಇಲ್ಲಿ ಏನಾಗುತ್ತೆ ವೃಷಭ ಲಗ್ನ ನಿಮಗೆ ಲಗ್ನದಿಂದ ನೋಡ್ಕೊಳ್ಳಿಕ್ಕೊಂಡು ಲಗ್ನದಿಂದ ನೋಡಿ ಅಥವಾ ಖಂಡಿತ ರಾಶಿಯಿಂದ ನೋಡಿ ಏನೂ ಸಮಸ್ಯೆ ಇಲ್ಲ ಎಕ್ಸಾಕ್ಟ್ ಆದ ರಿಸಲ್ಟ್ ಇರ್ತದೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಓಕೆನಾ ಕನ್ಫ್ಯೂಸ್ ಆಗಬೇಡಿ ಇಲ್ಲೇನಾಗುತ್ತೆ ವೃಷಭ ಲಗ್ನ ವೃಷಭ ರಾಶಿಯವರಿಗೆ ಶನಿ ಮಹಾರಾಜ ಹತ್ತನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ ಅಂದರೆ ಈ ಗೋಚರ ಸ್ಥಿತಿಯಲ್ಲಿ ಹತ್ತನೇ ಮನೆ ಟೆನ್ ಥೌಸಲ್ಲಿ ಆತನ ಭ್ರಮಣ ಆಗುತ್ತೆ ಟೆನ್ ಹೌಸಲ್ಲಿ ಶನಿ ಮಹಾರಾಜ ಭ್ರಮಣ ಆಗಬೇಕಾದ್ರೆ ಈ ಒಂದು ಲಗ್ನ ಅಥವಾ ರಾಶಿಗೂ ಕೂಡ ಶನಿ ಮಹಾರಾಜ ಬಾಧಕೇಶನಾಗಿರ್ತಾನೆ ಬಾಧಕಾಧಿಪತಿ ಆಗಿರ್ತಾನೆ ಸೊ ಬಾಧೆಯನ್ನಂತೂ ಕ್ರಿಯೇಟ್ ಮಾಡಬಲ್ಲ ಅದರಲ್ಲಿ ಕೂಡ ಟೆನ್ ಥೌಸಲ್ಲಿ ಇದ್ದುಕೊಂಡು ಆತ ಫೋರ್ ಥೌಸಂಡನ್ನು ನೋಡೋದರಿಂದ ಮನೆ ವಿಚಾರ ಮತ್ತು ಅಲ್ಲಿ ಫೋರ್ತ್ ಥೌಸಲ್ಲಿ ರಾಶಿ ಇರೋದರಿಂದ ಮಕ್ಕಳ ವಿಚಾರ ತೋ ಅಥವಾ ತಾಯಿಯ ವಿಚಾರ ಅಥವಾ ಇದರಲ್ಲಿ ಬಾಧೆಯನ್ನು ಕ್ರಿಯೇಟ್ ಮಾಡಬಲ್ಲ ಅಥವಾ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲ ಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಆದರೂ ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಯಾಕಂದರೆ ಶನಿ ಮಹಾರಾಜ ನಿಮ್ಮ ಭಾಗ್ಯಾಧಿಪತಿ ಜೊತೆಗೆ ಆತ ನಿಮ್ಮ ದಶಮಾಧಿಪತಿ ಹಾಗಾದ್ರೆ ಭಾಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದು ಭಾಗ್ಯದಲ್ಲಿ ನಿಮಗೆ ಉನ್ನತಿ ಬರಬಹುದು ಮತ್ತೆ ಕಾರ್ಯಕ್ಷೇತ್ರದಲ್ಲಿ ಕೂಡ ಉನ್ನತಿ ಬರಬಹುದು ಯಾರಿಗೆಲ್ಲ ಇಷ್ಟವರಿಗೆ ವಿದೇಶಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ವೃಷಭ ಲಗ್ನ ವೃಷಭ ರಾಶಿಯವರಿಗೆ ವಿದೇಶಕ್ಕೆ ಹೋಗುವಂತಹ ಯೋಗ ಭಾಗ್ಯ ಈ ಮೂಮೆಂಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅದನ್ನು ನೀವು ಸಶಕ್ತವಾಗಿ ಬಳಸ್ಕೊಳ್ಳೋದಿದ್ರೆ ಖಂಡಿತ ಬಳಸ್ಕೊಳ್ಬೋದು ಅದರ ಜೊತೆಗೆ ನಿಮಗೆ ಏನಾಗುತ್ತೆ ಈಗ ವಿದೇಶಕ್ಕೆ ಹೋಗುವಂಥ ಯೋಗ ಅಂತೂ ಪಕ್ಕ ಇದೆ ಓಕೆನಾ ಸೊ ಅದಕ್ಕೆ ಬೇಕಾದ ಖಂಡಿತ ಪ್ರಯತ್ನ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಯಾರಿಗೆಲ್ಲ ದಶೆ ಶನಿ ಭುಕ್ತಿನೇ ನಡೀತಾಂಟು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಬರುತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾವಣೆ ಆಗ್ತೀರಾ ಅಥವಾ ನೀವು ಹೋಗ್ತೀರಾ ಅಥವಾ ಕೆಲಸ ಬಿಟ್ಟು ಬೇರೆ ಕಡೆಗೆ ಹೋಗ್ತೀರಾ ಅಥವಾ ವಿದೇಶ ಪ್ರಯಾಣ ಮಾಡ್ತೀರಾ ಸೊ ಈ ಒಂದು ರಿಸಲ್ಟ್ ಏನುಂಟು ನಿಮ್ಮ ಪಾಲಿಗೆ ಬರುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಉಂಟು ಸೊ ಇದನ್ನು ನೆನಪಿಟ್ಕೊಳ್ಳಿ ಆನಂತರ ನಂತರ ಏನಾಗುತ್ತೆ ಶನ ಮಹಾರಾಜ ಏನು ಮಾಡ್ತಾನೆ ಹತ್ತನೇ ಮನೆಯಲ್ಲಿ ಕೂತ್ಕೊಂಡು ತನ್ನ ಮೂರನೇ ದೃಷ್ಟಿಯಿಂದ ವ್ಯಯಸ್ಥಾನವನ್ನು ನೋಡ್ತಾನೆ ಹಾಗಾದರೆ ಖರ್ಚು ವೆಚ್ಚಗಳು ಜಾಸ್ತಿ ಅದರ ಜೊತೆಗೆ ವಿದೇಶಕ್ಕೆ ಹೋಗಬೇಕಾದ್ರೂ ಕೂಡ ಡಿಸ್ಟ್ ಡಿಸ್ಟರ್ಬೆನ್ಸ್ ಇರುತ್ತೆ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ನಿಮ್ಮನ್ನ ಆತ ಡಿಲೇ ಮಾಡಿಸ್ತಾನೆ ಆದರೂ ಕೂಡ ಟೆಕ್ನಿಕ್ಸನ್ನು ಹೇಳಿಕೊಡ್ತೇನೆ ಅದನ್ನು ಫಾಲೋ ಮಾಡಿದಾಗ ಮೇ ಬಿ ಒಂದು ವರ್ಗಾವಣೆ ಆಗಬೇಕು ಬೇರೆ ಕಡೆಗೆ ಹೋಗಬೇಕು ಹೊಸ ಕೆಲಸ ಸೇರಬೇಕು ಅಂದವರಿಗೆ ಅದು ಒಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಅದರ ಜೊತೆಗೆ ಶನಿ ಮಹಾರಾಜ್ ಏನು ಮಾಡ್ತಾನೆ ತನ್ನ ಒಂದು ಏಳನೇ ದೃಷ್ಟಿಯಿಂದ ನಿಮ್ಮ ಸುಖ ಸ್ಥಾನವನ್ನು ನೋಡ್ತಾ ಇದ್ದಾನೆ ಹಾಗಾದರೆ ಭೂಮಿ ಸಂಬಂಧ ಮನೆ ಸಂಬಂಧ ತಾಯಿ ಸಂಬಂಧ ಮಕ್ಕಳ ಸಂಬಂಧ ಕೆಲವು ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡಬಲ್ಲ ಅಥವಾ ನಿಮಗೆ ಮನೆ ಕಟ್ಟಬೇಕು ಮನೆ ತಗೊಳ್ಬೇಕು ಭೂಮಿ ಭೂಮಿಯನ್ನು ಖರೀದಿ ಮಾಡಬೇಕು ವಾಹನ ತಗೊಳ್ ಅದಕ್ಕೆ ಶನಿ ಮಹಾರಾಜ್ ಏನು ಮಾಡ್ತಾನೆ ಅದನ್ನು ಡಿಲೇ ಮಾಡಿಸುವಂತೆ ಮಾಡಬಲ್ಲ ಸೊ ಡಿಲೇ ಆಗುತ್ತೆ ಆಪ್ ಅದು ಸಮಸ್ಯನ್ನು ಕ್ರಿಯೇಟ್ ಮಾಡಬಲ್ಲ ಅಂದರೆ ಡಿಲೇ ಮಾಡಿಸ್ತಾನೆ ಅಷ್ಟೇ ಹೊರತು ಮಾಡಿಸ್ತಾನೆ ಡಿಲೇ ಮಾಡಿಸ್ತಾನೆ ಅಥವಾ ಮತ್ತೆ ನ್ಯಾಟಲ್ ಚಾರ್ಟಲ್ಲಿ ನೋಡಿಕೊಂಡು ಶನಿಯ ಪೊಸಿಷನ್ ಮತ್ತು ನಿಮ್ಮ ನಾಲ್ಕನೇ ಮನೆಯ ಪೊಸಿಷನನ್ನು ನೋಡಿಕೊಂಡು ನಾಲ್ಕನೇ ಮನೆ ಯಾವ ಪ್ಲಾನೆಟ್ಸ್ ಉಂಟು ನಾಲ್ಕನೇ ಮನೆಯನ್ನು ಯಾರು ನೋಡ್ತಾ ಇದ್ದಾರೆ ಅದರ ಮೇಲಿಂದ ಮತ್ತೆ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಸೊ ಇದು ನಾನು ಹೇಳ್ತಾ ಇರುವಂಥದ್ದು ಗೋಚರದ ಬಗ್ಗೆ ಮಾತ್ರ ಓಕೆನಾ ಆನಂತರ ಶನಿ ಮಹಾರಾಜ್ ಏನು ಮಾಡ್ತಾನೆ ತನ್ನೊಂದು ಹತ್ತನೇ ದೃಷ್ಟಿಯಿಂದ ಸೆವೆಂತ್ ಹೌಸನ್ನು ನೋಡ್ತಾ ಇದ್ದಾನೆ ಏಳನೇ ಮನೆಯನ್ನು ನೋಡ್ತಾ ಇದ್ದಾನೆ ಹಾಗಾದರೆ ಏಳನೇ ಮನೆಯನ್ನು ನೋಡುವ ಏಳನೇ ಮನೆ ಬಂದು ನಿಮ್ಮ ಮ್ಯಾರಿಡ್ ಲೈಫ್ ಹಾಗಾದರೆ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಕೆಲವೊಂದು ಅಸ್ತವ್ಯಸ್ತತೆಗಳನ್ನು ಆತ ನಿರ್ಮಾಣ ಮಾಡಬಲ್ಲ ಅಥವಾ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಬಲ್ಲ ಅಥವಾ ಯಾರಿಗೆಲ್ಲ ಮದುವೆ ಆಗಬೇಕಂತ ಯೋಗ್ಯ ವಯಸ್ಕರು ಮದುವೆ ಆಗಬೇಕಂತ ಏನೆಲ್ಲ ಪ್ರೊಸೀಡ್ ಆಗ್ತಾ ಇದ್ದೀರಾ ಸೊ ಅವ್ರಿಗೆಲ್ಲರಿಗೂ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ ಡಿಲೇ ಆಗುತ್ತೆ ಒಂದು ನೋಡಿ ಬಂದೆ ಆಗುವುದಿಲ್ಲ ಇನ್ನೊಂದು ನೋಡಿ ಬಂದೆ ಆಗುವುದಿಲ್ಲ ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸನ್ನು ಅನುಭವಿಸುವಂತಹ ಎಲ್ಲ ಯೋಗ ಕೂಡ ಜಾತಕದಲ್ಲಿ ಆ ಆಲ್ರೆಡಿ ಕ್ರಿಯೇಟ್ ಆಗುವಂಥ ಹಾಗಾದರೆ ನೀವು ನೋಡಿ ಮನೆ ವಿಚಾರ ಭೂಮಿ ವಿಚಾರದಲ್ಲಿ ಸಾವಧಾನವಾಗಿರಿ ಆನಂತರ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕಾದ್ರೂ ಕೂಡ ಸಾವಧಾನವಾಗಿರಿ ಅವಸರ ಬೇಕಾಗಿಲ್ಲ ಯಾರಾದರೂ ಒಳ್ಳೆ ಜ್ಯೋತಿಷ ತಜ್ಞರು ಇದ್ದಾರೆ ಅಂದಾಗ ಸೊ ಅವರ ಹತ್ರ ಜಾತಕವನ್ನು ತೋರಿಸಿ ವಿಮರ್ಶೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಮಾಡಿಕೊಂಡು ಪ್ರೊಸೀಡ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಬಲಿಗೆ ಖಂಡಿತ ಕ್ರಿಯೇಟ್ ಆಗುತ್ತೆ ಇನ್ನು ಯಾರೆಲ್ಲ ಎಜುಕೇಷನ್ ಫೀಲ್ಡಲ್ಲಿದ್ದಾರೆ ಅಥವಾ ಅವರಿಗೆ ಎಜುಕೇಷನ್ ಮಾಡಬೇಕು ಅಥವಾ ಅವ್ರಿಗೆ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಇಚ್ಛೆ ಇದ್ದಾಗ ಹೈಯರ್ ಎಜುಕೇಷನ್ ಮಾಡುವಂತಹ ಎಲ್ಲ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ ಖಂಡಿತ ಹೈಯರ್ ಎಜುಕೇಷನ್ ಮಾಡ್ಬೋದು ವಿದೇಶದಲ್ಲಿ ಹೋಗಿ ಎಜುಕೇಷನ್ ಮಾಡ್ತೇನೆ ಅಂದ ಅಂದವರಿಗೂ ಕೂಡ ವಿದೇಶದಲ್ಲಿ ಹೋಗಿ ಎಜುಕೇಷನ್ ಮಾಡುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅದನ್ನು ನೀವು ಖಂಡಿತ ಮಾಡ್ಕೊಳ್ಬೋದು ವೃಷಭಲಗ್ನ ವೃಷಭ ರಾಶಿಯವರಿಗೆ ನಿಮ್ಮ ತಂದೆಯ ದುಡ್ಡಿನ ವಿಚಾರ ಏನುಂಟು ಅದರಲ್ಲಿ ನೋಡಿ ನಿಮ್ಮ ನಿಮ್ಮ ಏಳಿಗೆಗೆ ಅಥವಾ ನಿಮ್ಮ ಅಧಪತನಕ್ಕೆ ತಂದೆಯ ದುಡ್ಡು ತಂದೆಯ ಸಂಸ್ಕಾರ ಮತ್ತು ತಂದೆಯ ಜೀವನ ಇಲ್ಲಿ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಹಾಗಾದರೆ ವೃಷಭಲಗ್ನ ವೃಷಭರಾಶಿಯವರಿಗೆ ತಂದೆ ಒಬ್ಬ ರಹಸ್ಯಮಯ ವ್ಯಕ್ತಿಯಾಗಿರ್ತಾರೆ ಅವರನ್ನು ಅರಿತುಕೊಳ್ಳಿಕ್ಕೆ ನಿಮ್ಮಿಂದ ಆಗದಂಥ ವಿಚಾರ ವಿಚಾರ ನಾನು ಹೇಳ್ತೀನಿ ತಂದೆಯ ಬಗ್ಗೆ ಗೌರವ ಬೆಳೆಸ್ಕೊಳ್ಳಿ ತಂದೆಯ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಎಷ್ಟು ತಂದೆಯನ್ನು ಪ್ರೀತಿಸ್ತೀರಾ ಅದರ ಜೊತೆಗೆ ಎಷ್ಟು ನೀವು ದೇವಸ್ಥಾನದಲ್ಲಿ ಹೋಗಿ ಸೇವೆ ಮಾಡ್ತೀರಾ ದೇವಸ್ಥಾನ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸೇವೆ ಮಾಡಬೇಕಾಗುತ್ತೆ ನೀವು ಖುದ್ದು ಸೇವೆ ಮಾಡಬೇಕಾಗುತ್ತೆ ಸೊ ಅದನ್ನೆಲ್ಲ ಮಾಡ್ತೀರಾ ಆ ಮೂಮೆಂಟಲ್ಲಿ ಏನಾಗುತ್ತೆ ಲಗ್ನದವರಿಗೆ ಶನಿ ಮಹಾರಾಜ ಬರ್ತಕ್ಕಂತಹ ನೆಗೆಟಿವ್ ಇಂಪ್ಯಾಕ್ಟ್ ಇರೋದು ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಹಂತದಲ್ಲಿ ನೋಡ್ಕೊಂಬೇಡಿನ ವೃಷಭ ಲಗ್ನ ಅಥವಾ ವೃಷಭ ರಾಶಿ ಬಗ್ಗೆ ಮಾತಾಡಿದ್ದೆ ಸೊ ಶನಿ ಮಹಾರಾಜ ಹತ್ತನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಆಲ್ರೆಡಿ ಗೊತ್ತಾಯಿತು ನಿಮಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನೀವು ಪ್ರೊಸೀಡ್ ಆಗ್ತೀರ ಅಂತ ಒಂದಂತೂ ಇಂಡಿಕೇಶನ್ ಇದೆ ಅದರ ಜೊತೆಗೆ ಯಾರಿಗೆಲ್ಲ ಶನಿ ಮಹಾರಾಜನಿಂದ ಶನಿಯ ದಶೆ ನಡೀತೊಂಡು ಭುಕ್ತಿ ನಡೀತೊಂಡು ಹಂಡ್ರೆಡ್ ಪರ್ಸೆಂಟ್ ಅವರ ಕೆಲಸದಲ್ಲಿ ಬದಲಾವಣೆ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತವೆ ಒಳ್ಳೆ ಕೆಲಸದಲ್ಲಿ ಹೋಗ್ತೀರಾ ಒಳ್ಳೆ ಜಾಬಲ್ಲಿ ಆ ಒಳ್ಳೆ ರೀತಿಯಲ್ಲಿ ಲೈಫನ್ನು ಎಂಜಾಯ್ ಮಾಡ್ತೀರಾ ಅದು ಕೂಡ ಶನಿದಶೆ ಶನಿ ಭುಕ್ತಿ ನಡೀತಾ ಇದ್ದರೆ ಇದು ಪಕ್ಕಾ ಅಂತ ಹೇಳ್ತೇನೆ ಅದರ ಜೊತೆಗೆ ಯಾರಿಗೆಲ್ಲ ಶನಿ ಮಹಾರಾಜನಿಂದ ಇನ್ನಷ್ಟು ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ಬೇಕು ನಾನು ಹೇಳ್ತೀನಿ ನೀವು ವಿಶೇಷವಾಗಿ ಯಾವುದಾದ್ರೂ ನಿಮ್ಮ ದೇವಸ್ಥಾನಕ್ಕೆ ಹೋಗಿ ಹೆಚ್ಚಾಗಿ ದೂರದ ದೇವಸ್ಥಾನಕ್ಕೆ ಹೋದ್ರಿಗೆ ಹೋಗಲಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಥವಾ ಅಕ್ಕಪಕ್ಕದ ದೇವಸ್ಥಾನಕ್ಕೆ ಹೋಗಿ ಪರವಾಗಿಲ್ಲ ಅಲ್ಲಿ ಹೋಗಿ ಸೇವೆ ಮಾಡಬೇಕಾಗುತ್ತೆ ಯಾವುದೋ ಒಂದು ರೂಪದಲ್ಲಿ ಸೇವೆ ಮಾಡಿ ಅದು ನೀವು ಅಲ್ಲಿ ನೆಲಗುಡಿಸ್ತೀರಾ ಒರೆಸ್ತೀರ ಪಾತ್ರೆ ತೊಳಿತೀರಾ ಅವ್ರಿಗೆ ಬೇಕಾದಂಥ ಯಾವುದಾದ್ರೂ ವಿಷಯಗಳನ್ನು ನೀವು ಮಾಡಿಕೊಡ್ತೀರಾ ಏನು ಬೇಕಾದರೂ ಕೂಡ ಸಹಾಯ ಮಾಡ್ತೀರಾ ಸೊ ಇದನ್ನು ಯಾರೆಲ್ಲ ವೃಷಭಲಗ್ನ ವೃಷಭರಾಶಿಯವರು ಇದನ್ನು ಫಾಲೋ ಮಾಡ್ತಾರೆ ಶನಿ ಮಹಾರಾಜನಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಏನು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅದು ಬಹಳ ಚೆನ್ನಾಗಿ ವರ್ಕ್ ಆಗಲಿ ಶುರುವಾಗುತ್ತೆ ತಂದೆಯ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡೋದು ಗುರುಗಳ ಜೊತೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡೋದು ಕೂಡ ಒಂದು ಒಳ್ಳೆಯ ಲಕ್ಷಣ ಅಂತ ಹೇಳ್ತೇನೆ ಇದರ ಮುಖಾಂತರ ಕೂಡ ಒಂದು ಒಳ್ಳೆಯ ಯೋಗ ಭಾಗ್ಯವನ್ನು ಪಡ್ಕೊಳ್ಳುವಂತಹ ಯೋಗ ನಿಮ್ಮದಾಗುತ್ತೆ ಸೊ ಇದನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಒಟ್ಟಾರೆ ನೋಡಲಿಕ್ಕೆ ಹೋದರೆ ವೃಷಭ ಲಗ್ನ ವೃಷಭರಾಶಿಯವರಿಗೆ ಶನಿ ಮಹಾರಾಜಿಂದ ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಇದ್ದೇ ಇರುತ್ತೆ ಬಟ್ ಯಾವುದ್ರಲ್ಲಿ ಅವಸರ ಮಾಡಬಾರ್ದು ಭೂಮಿ ವಿಚಾರ ಮನೆ ವಿಚಾರ ಮದುವೆ ವಿಚಾರದಲ್ಲಿ ಅವಸರ ಮಾಡಿ ಹೋಗುವಂಥ ಅಗತ್ಯ ಖಂಡಿತ ನಿಮ್ಮ ಇಲ್ಲ ಆನಂತರ ನಿಮ್ಮ ಮಕ್ಕಳ ಆರೋಗ್ಯದ ವಿಚಾರವನ್ನು ಬಹಳ ಬಹಳ ಅರ್ಥ ಮಾಡಿಕೊಡ್ಬೇಕು ಯಾಕಂದರೆ ನಿಲ್ಲೇ ಆಗುತ್ತೆ ನಿಮ್ಮ ಐದನೇ ಮನೆಗೆ ಆರನೇ ಮನೆಯಲ್ಲಿ ಶನಿ ಮಹಾರಾಜ ಹೋಗ್ತಾ ಇದ್ದಾನೆ ಆನಂತರ ನಿಮ್ಮ ಸಿಂಹರಾಶಿಗೆ ಶನಿಯ ದೃಷ್ಟಿ ಇರುವುದರಿಂದ ಖಂಡಿತವಾಗಿ ನಿಮಗೆ ಮಕ್ಕಳ ವಿಚಾರಗಳು ಬಹಳಷ್ಟು ತೊಂದರೆಗಳಾಗ್ಬೋದು ಇನ್ನು ಕೆಲವರಿಗೆಲ್ಲ ಸ್ನೇಹಿತರ ವಿಚಾರ ಪ್ರೀತಿ ಪ್ರೇಮದ ವಿಚಾರ ಆನಂತರ ನಿಮ್ಮ ಎಜುಕೇಷನ್ ವಿಚಾರಗಳು ಕೂಡ ಸಮಸ್ಯೆಗಳೊಳಗಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು ಪರಿಹಾರ ಹೇಳಿಕೊಟ್ಟಿದ್ದೇನೆ ಸೊ ಬರೀ ನೀವು ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಿ ಅಂತ ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಿ ಇದರಿಂದ ಒಂದು ಒಳ್ಳೆಯ ರಿಸಲ್ಟನ್ನು ಅನುಭವಿಸುವಂಥ ಭಾಗ್ಯ ಕ್ರಿಯೇಟ್ ಆಗುತ್ತೆ ಇನ್ನೂ ನಿಮಗೆ ಅನುಕೂಲ ಇದ್ದರೆ ನೀವು ದಾನ ಮಾಡಿ ಕೂಡ ನೋಡ್ಬೋದು ಅನಾಥಾಶ್ರಮಕ್ಕೆ ದಾನ ಮಾಡೋದು ಶನಿ ಮಹಾರಾಜನಿಗೆ ಸಂಬಂಧ ಎಲ್ಲರಿಗೆ ಸಂಬಂಧಪಟ್ಟಂತೆ ಶನಿ ಮಹಾರಾಜನ ಅದು ಅನಾಥಾಶ್ರಮಕ್ಕೆ ಹೋಗಿ ದಾನ ಮಾಡುವಂಥ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ಯಾರು ಬೇಕಾದ್ರೂ ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ನಿಮ್ಮನ್ನು ಮುಂದುವರ್ಸ್ಕೊಂಡು ಹೋಗುತ್ತೆ ಆಗ ಶನಿ ಏನು ಬಾಧೆ ಬರಬೇಕು ಮೇ ಬಿ ಆ ಬಾಧೆ ನಿಮ್ಮನ್ನು ಕಾಡೋದಿಲ್ಲ ಶನಿ ದಶೆ ಶನಿ ಭುಕ್ತಿ ನಡೆದವ್ರಿಗೊಂದು ಜಿಂಗಾಲಾಲ್ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಅಲ್ವಾ ಆ ಕಾರ್ಯ ಕಾರ್ಯಕ್ಷೇನು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒಂದು ಹೈಯರ್ ಲೆವೆಲ್ಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರೆಲ್ಲರೂ ಕೂಡ ಹೈಯರ್ ಲೆವೆಲ್ಗೆ ಹೋಗುವಂಥ ಯೋಗ ಭಾಗ್ಯ ಖಂಡಿತ ಕ್ರಿಯೇಟ್ ಆಗಿರ್ತದೆ ಓಕೆನಾ ರೈಟ್ ನೆಕ್ಸ್ಟ್ ಬಂದ ಮೇಡಮ್ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಶನಿ ಮಹಾರಾಜ ಭಾಗ್ಯದಲ್ಲಿ ಹೋಗ್ತಾ ಇದ್ದಾನೆ ಓಕೆನಾ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಶನಿ ಮಹಾರಾಜ ಭಾಗ್ಯ ಸ್ಥಾನದಲ್ಲಿ ಆತ ಭ್ರಮಣ ಮಾಡ್ತಾ ಇದ್ದಾನೆ ಓಕೆನಾ ಸೊ ಶನಿ ಮಹಾರಾಜ ಎಲ್ಲಿದ್ದ ಅಷ್ಟಮ ಸ್ಥಾನದಲ್ಲಿದ್ದ ಅಲ್ವ ಹಾಗದೆ ವೃಷಭ ಮಿಥುನ ರಾಶಿಯವರಿಗೆ ಅಷ್ಟಮದ ಶನಿ ಮಹಾರಾಜ ಒಂದಷ್ಟು ಸಮಸ್ಯೆಗಳನ್ನು ಖಂಡಿತ ಕ್ರಿಯೇಟ್ ಮಾಡಿರ್ತಾನೆ ಅಂತ ಒಂದು ಇಂಡಿಕೇಷನ್ ಇದೆ ಬಟ್ ಅಷ್ಟಮದ ಶನಿ ಇರುವಾಗ ನೀವು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ಅಥವಾ ಮನೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ವಿಚಾರದಲ್ಲಿ ಪ್ರೊಸೀಡ್ ಆಗಿರುವಂಥದ್ದು ಖಂಡಿತ ಕಂಡು ಉಂಟು ಅದಂತೂ ಇಷ್ಟವರಿಗೆ ಆಗಿರುತ್ತೆ ನಿಮಗೆ ಬಟ್ ಶನಿ ಮಹಾರಾಜ ಇಷ್ಟ ಈಗ ಎಲ್ಲಿದ್ದಾನೆ ಈಗ ಭಾಗ್ಯದಲ್ಲಿ ಹೋಗ್ತಾ ಇದ್ದಾನೆ ಇಷ್ಟವರಿಗೆ ಶನಿ ಮಹಾರಾಜಲ್ಲಿ ವಕ್ರಿಯಾಗಿದ್ದ ಸೊ ನಿಮಗೆ ಸಮಸ್ಯೆ ಕೂಡ ಕ್ರಿಯೇಟ್ ಆಗಿತ್ತು ವಕ್ರಿಯಾಗಿದ್ದಾಗ ನೈನ್ತ್ ಹೌಸಲ್ಲಿ ನೈನ್ತ್ ಹೌಸಲ್ಲಿ ನಿಮ್ಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ತೊಂದರೆಗಳು ಕೂಡ ಕ್ರಿಯೇಟ್ ಆಗಿತ್ತು ಈಗ ಪರವಾಗಿಲ್ಲ ಅಂತ ಈಗ ಒಳ್ಳೆ ರಿಸಲ್ಟನ್ನು ಅನ್ನು ಅನುಭವಿಸುವಂಥ ಯೋಗ ಭಾಗ್ಯ ಖಂಡಿತ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಏನಾಗುತ್ತೆ ಮಿಥುನ ಲಗ್ನ ಮಿಥುನ ರಾಶಿಯವರಿಗೆ ಶನಿ ಮಹಾರಾಜ ಎಂಟನೇ ಮನೆ ಏಯ್ತ್ ಲಾರ್ಡ್ ಆತ ಅಂದರೆ ಎಂಟನೇ ಮನೆ ಅಧಿಪತಿ ಅದರ ಜೊತೆಗೆ ಆತ ಭಾಗ್ಯಾಧಿಪತಿ ಆಗಿರ್ತಾನೆ ಎಂಟನೇ ಮನೆ ಮತ್ತು ಭಾಗ್ಯಾಧಿಪತಿ ಶನಿ ಮಹಾರಾಜನಾಗಿರುವುದರಿಂದ ಏನಾಗುತ್ತೆ ಬಹಳ ವಿಶೇಷ ರೀತಿಯಲ್ಲಿ ಎಂಟನೇ ಮನೆ ರಿಸಲ್ಟನ್ನು ಕೂಡ ಆತ ನೈನ್ ಹೌಸಲ್ಲಿ ಕೊಡ್ತಾನೆ ಎಂಟನೇ ಮನೆ ಬಂದು ಯಾವುದಕ್ಕೆ ಸಂಬಂಧಪಟ್ಟದ್ದು ಅದು ನಿಮ್ಮ ಹಿರಿಯರ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ವಿಚಾರಗಳು ಆನಂತರ ನಿಮ್ಮ ಪಾರ್ಟ್ನರ್ನ ಕುಟುಂಬಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ನಿಮ್ಮ ಪಾರ್ಟ್ನರ್ನ ಹಣಕಾಸಿಗೆ ಸಂಬಂಧ ಪಟ್ಟಂಥ ವಿಚಾರಗಳು ಇಲ್ಲಿ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಹಾಗಾದರೆ ನಿಮಗೆ ಹಿರಿಯರ ಆಸ್ತಿಯ ವಿಚಾರದಲ್ಲಿ ಅದೇನು ಪ್ರೊಸೀಡ್ ಆಗಬೇಕು ಅಥವಾ ಜಾಗ ಪಾಲಾಗಬೇಕು ಅಥವಾ ಜಾಗ ಬರಬೇಕು ಅದಕ್ಕೆ ಬೇಕಾಗಿ ನೀವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಖಂಡಿತವಾಗಿ ಅದು ಫಲಿಸುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅದರ ಜೊತೆಗೆ ಇನ್ನೇನಾಗುತ್ತೆ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಹೆಲ್ತನ್ನು ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಅದರ ಜೊತೆಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೇನು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಥವಾ ಕಾರ್ಯ ನೋಡಿ ಕಾರ್ಯಕ್ಷೇತ್ರ ಉನ್ನತ ಮಟ್ಟಕ್ಕೆ ಹೋಗುವಂಥ ಯೋಗ ಅಂತೂ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಇಲ್ಲಿ ಹಿನ್ನಡೆ ಕೂಡ ಉಂಟಾಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಯಾಕಂದರೆ ನಿಮ್ಮ ಹತ್ತನೇ ಮನೆಗೆ ಹನ್ನೆರಡನೇ ಮನೆಯಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ಕಾರ್ಯಕ್ಷೇತ್ರದಲ್ಲಿ ಯಾಕೋ ಗೊತ್ತಿಲ್ಲ ನಿಮ್ಮ ಬಾಸ್ ಯಾರು ಇರ್ತಾರೆ ಅವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಇದನ್ನು ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ಅದಕ್ಕೆ ಬಾಸ್ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅಥವಾ ಏನಾದರೂ ಸಮಸ್ಯೆಗಳು ನಿಮ್ಮನ್ನು ಕಾಡ್ಬೋದು ಬಟ್ ಓವರ್ ಆಲ್ ನೋಡ್ಲಿಕ್ಕೆ ಹೋದರೆ ಅದು ಪರವಾಗಿಲ್ಲ ಅಂತ ಹೇಳ್ಬೋದು ನೀವು ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ ಅದರಲ್ಲೂ ಕೂಡ ಯಾರಿಗೆಲ್ಲ ಶನಿ ದಶೆ ಶನಿ ಭುಕ್ತಿ ನಡೀತಾ ಉಂಟು ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮನೆಯಿಂದ ದೂರ ಹೋಗುವಂಥ ಯೋಗ ಅದರ ಜೊತೆಗೆ ಹೊಸ ಕೆಲಸ ನೀವು ಸೇರಿಕೊಂಡು ಒಳ್ಳೆ ಯೋಗ ಕ್ರಿಯೇಟ್ ಸ್ಯಾಲರಿಯನ್ನು ಅದು ಯಾರಿಗಾಗುತ್ತೆ ಮಿಥುನ ರಾಶಿ ಮಿಥುನ ಲಗ್ನದ ಶನಿ ಶನಿ ಮಾತ್ರ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರಿ ಸರ್ ಎಲ್ಲಿಂದ ಬಗ್ಗೆ ತಿಳ್ಕೋಬೇಕು ನಿಮ್ಮ ಹೆಸರು ನಿಮ್ಮ ಹುಟ್ಟಿದ ದಿನಾಂಕ

ನೋಡಿ ಸರ್ ನಿಮ್ಮದು ಕರ್ಕಾಟಕ ಲಗ್ನ ಜಾತಕ ಆಲ್ರೆಡಿ ಗುರುದೇಶ ನಡೀತಾ ಉಂಟು ನಿಮಗೆ ಗುರುದೇಶ ನಡೆಯುವಾಗ ವಿದೇಶಕ್ಕೆ ಹೋಗೋ ಯೋಗ ಕ್ರಿಯೇಟ್ ಮಾಡ್ತಾನೆ ಖಂಡಿತ ಕ್ರಿಯೇಟ್ ಮಾಡ್ತಾನೆ ಬಟ್ ನಿಮಗೆ ಸಜೆಷನ್ ಕೊಡ್ತೇನೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಏನು ಕೊಡ್ತೇನೆ ಅಂತ ಓಕೆನಾ ಸಚಿನ್ ಅವರೇ ಸಚಿನ್ ಹೆಸರು ಸಚಿನ್ ಅಲ್ವಾ ನಿಮ್ಮದು ಹೌದು ಸಚಿನ್ ಓಕೆ ಸಚಿನ್ ಅವರೇ ನೀವು ನೀವು ರಿಲೇಶನ್ಶಿಪ್ ಮತ್ತು ಭೂಮಿ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತೀರಿ ಓಕೆನಾ ಅದನ್ನು ನೋಡ್ಕೊಳ್ಳಿ ಸರ್ ಓಕೆ ಯಾವತ್ತಿದ್ರೂ ಕೂಡ ಭೂಮಿ ವಿಚಾರದಲ್ಲಿ ತುಂಬ ಅರ್ಜೆಂಟ್ ಅರ್ಜೆಂಟ್ ಆಗಿ ನಿರ್ಣಯಗಳನ್ನು ಕೈಗೊಳ್ಬೇಡಿ ಮದುವೆ ವಿಚಾರದಲ್ಲಿ ನಿರ್ಣಯಗಳನ್ನು ಕೈಗೊಳ್ಳಬೇಡಿ ಇಲ್ಲಾಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಮೋಸ ಹೋಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಉಂಟು ಓಕೆನಾ ಇದು ಒಂದನೇ ವಿಚಾರ ಎರಡನೇ ವಿಚಾರ ಏನಾಗುತ್ತೆ ಗೊತ್ತಾ ಈಗ ನೀವು ಹೇಳಿದ್ರೆ ನಿಮಗೆ ಮದುವೆ ವಿಚಾರದಲ್ಲಿ ಸಾರಿ ಫಾರಿನ್ಗೆ ಹೋಗ್ಬೇಕು ಏನು ಫಾರಿನ್ಗೆ ಹೋಗ್ಲಿಕ್ಕೆ ಇದು ಸಹಾಯ ಮಾಡುತ್ತಾ ನಾನು ಹೇಳ್ತೀನಿ ಏನು ಗೊತ್ತಾ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸಿರೀಸ್ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸೀರೀಸ್ ನಿಮಗೆ ಒಳ್ಳೆ ಪೀರಿಯಡ್ ಅಲ್ಲ ಅಂತ ಇಂಡಿಕೇಷನ್ ಉಂಟು ಸರ್ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ತುಂಬ ಕೇಳಿಸ್ಕೊಳ್ಬೇಕಾಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಸಮೇತ ಬೇರೆಯವರು ಏನೋ ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ಬೇಕು ಒಂತರ ಒಂಥರಲ್ಲಿ ನೀವು ನೀಚತನವನ್ನು ಅನುಭವಿಸಬೇಕಾದಂತ ಅನಿವಾರ್ಯತೆ ಸರ್ ರೈಟ್ ನೀಚತನ ಗೊತ್ತಾಗ ಅಂದ್ರೆ ನಿಮ್ಮ ನಿಮ್ಗೆ ರೆಸ್ಪೆಕ್ಟ್ ಸಿಗುವುದಿಲ್ಲ ಅಂದ್ರೆ ನೀವೇನ್ ಕೆಲಸ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಮುಂದುವರ್ಲಿಕ್ಕೆ ಬಿಡ್ತಾ ಇಲ್ಲ ಬಿಡ್ಲಿಲ್ಲ ರೈಟ್ ತಾನೇ ನಿಮಗೆ ಟ್ರಾವೆಲಿಂಗ್ ಮಾಡುವಂತ ಯೋಗ ಇರೋದು ಸರ್ ಮೂವತ್ತು ಬರಬೇಕಾಯ್ತಾ ಮೂವತ್ತು 30 ಬರ್ಬೇಕು 30 ಬಂದ ಟ್ವೆಂಟಿ ನೈನ್ ಕಳಿಬೇಕು ನಿಮಗೆ ಟ್ವೆಂಟಿ ನೈನ್ ಕಳೆದ ನಂತರ ಟ್ರಾವೆಲಿಂಗ್ ಮಾಡುವಂತ ಯೋಗ ಕ್ರಿಯೇಟ್ ಆಗುತ್ತೆ ಆ ಮೂಮೆಂಟ್ ಅಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ವಿದೇಶಕ್ಕೆ ಹೋಗಿ ನೆಲೆಸುವಂತ ಯೋಗ ಬಗ್ಗೆ ಕ್ರಿಯೇಟ್ ಆಗಿದೆ ಅಲ್ಲಿನೇ ಪ್ರಯತ್ನ ಮಾಡ್ಬೇಕು ಈಗ ಏನಾದರೂ ಪ್ರಯತ್ನ ಮಾಡಿದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಅಲ್ಲಿ ಹೋಗಿ ಸಿಕ್ಕಾಕೊಳ್ತೀರಾ ನೀವು ನಿಮಗೆ ಆಗದಂತ ವಿಚಾರ ಯಾವಾಗ ಹೋಗ್ಬೋದು ನೀವು ಯಾಕಂದ್ರೆ ಈಗ ಗುರುವಿನಲ್ಲಿ ಕೇತು ಬುಕ್ತಿ ನಡೆದು ಆತ ಏನು ಮಾಡಿದ್ನೆ ಬ್ಲಾಕೇಜ್ ಮಾಡ್ತಾನೆ ಬ್ಲಾಕ್ ಮಾಡಿ ಇಟ್ಟಿರ್ತಾನೆ ನಿಮ್ಮನ್ನ ಅಂತ ಬಿಡುವುದಿಲ್ಲ ಯಾಕಂದ್ರೆ ನಿಮ್ಮ ಹತ್ತನೇ ಮನೆಯಲ್ಲಿ ಕೇತುವಿನ ಭ್ರಮಣ ಆಗ್ತಾ ಉಂಟು ಹತ್ತನೇ ಮನೆಯಲ್ಲಿ ಕೇತು ಇದ್ದಾನೆ ಅದರ ಜೊತೆಗೆ ಜಾತಕದಲ್ಲಿ ಗುರುವಿನಲ್ಲಿ ಕೇತು ಬುಕ್ತಿ ಬಂದಿದೆ ಹಾಗಾದ್ರೆ ಬ್ಲಾಕೇಜ್ ಮಾಡ್ತಾನೆ ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಇನ್ನೂ ಒಂದು ವರ್ಷಗಳ ಕಾಲ ಕಾಯ್ದ ನಂತರ ವಿದೇಶಕ್ಕೆ ಹೋಗುವಂಥ ಯೋಗ ಬೈ ಡಿಫಾಲ್ಟ್ ಆಗಿ ಕ್ರಿಯೇಟ್ ಆಗುತ್ತೆ ನೋಡಿ ಈ ಮೂವತ್ತೊಂಬತ್ತರ ಏಜ್ ಸಿರೀಸ್ ಏನಿದೆ ಅಲ್ವಾ ಇದು ಬಹಳ ಅಚೀವ್ಮೆಂಟ್ ಮಾಡುವಂತಹ ಒಂದು ಪೀರಿಯಡ್ ಆಗಿರುತ್ತೆ ನಿಮ್ಮ ಪಾಲಿಗೆ ಅದು ಕರ್ಕಾಟಕ ಲಗ್ನಕ್ಕೆ ಹಾಗಾದ್ರೆ ಆ ಸಮಯದಲ್ಲಿ ನಿಮಗೆಲ್ಲ ಅಚೀವ್ಮೆಂಟ್ ಆಗುತ್ತೆ ಖಂಡಿತವಾಗಿ ಅಲ್ಲಿ ಪ್ರಯತ್ನ ಮಾಡಿ ಈಗ ಪ್ರಯತ್ನ ಮಾಡಿದರೆ ಪೆಟ್ಟಿರಾ ಸಚಿನ್ ಅವರೇ ಸುಮ್ಮನಾಗಿಬಿಡಿ ಒಳ್ಳೇದಾಗ್ಲಿ ಓಕೆನಾ ಓಕೆ ಸರಿ ಒಳ್ಳೇದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆಲ್ಲ ಏನು ಗೊತ್ತಾ ಕೆಲವೆಲ್ಲ ಸೊ ಈ ಸ್ವರ ಕೇಳಿದರೆ ಈಗ ಸಚಿನ್ ಅವರ ಸ್ವರ ಹೇಗಿತ್ತು ಅಂದರೆ ಏನಾಗುತ್ತೆ ಗೊತ್ತಾ ನಾನು ಈಗಾಗಲೇ ಏನಾದರೂ ಈಗಲೇ ಹೋಗಿ ನಿಮಗೆ ಒಳ್ಳೆಯದಾಗುತ್ತೆ ನಿಮಗೆ ಅದಾಗುತ್ತೆ ಇದಾಗುತ್ತೆ ಅಂತ ಅದು ಖುಷಿ ಆಗ್ತಿದ್ರು ಅವರ ಸ್ವರದಲ್ಲಿ ಒಂಥರ ಉಲ್ಲಾಸ ಬರ್ತಾಯಿತ್ತು ಬಟ್ ಈಗ ಒಂದು ವರ್ಷ ಲೇಟ್ ಹೇಳಿದ್ನಲ್ಲ ಅವರು ಬೇಸರ ಆಯಿತು ನೋಡಿ ನನ್ನ ಜೊತೆ ಬೇಸರ ಮಾಡಿಕೊಂಡು ಅಥವಾ ನನ್ನ ಪ್ರಿಡಿಕ್ಷನಲ್ಲಿ ಬೇಸರ ಮಾಡ್ಕೊಂಡ್ರೆ ನನಗೇನು ತೊಂದರೆ ಇಲ್ಲ ಯಾಕಂದರೆ ನೀವು ತೊಂದರೆಯಿಂದ ಬಚಾವಾಗ್ತೀರ ಅಷ್ಟೇ ಈಗ ನಿಮಗೇನಾದರೂ ಹೋಗಲಿಕ್ಕಿದ್ರೆ ನೀವು ಹೋಗಿ ನೋಡಿ ನೀವು ಬ್ಲಾಕೇಜ್ ಆಗಿಲ್ಲ ಅಂದರೆ ಮತ್ತೆ ಬಂದು ನನಗೆ ಹೇಳಿ ಯಾಕಂದರೆ ಅದು ಆ ಪರಿಸ್ಥಿತಿ ನೋಡಿ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತೇನೆ ತುಂಬಾ ತೊಂದರೆನ ಕ್ರಿಯೇಟ್ ಮಾಡುವಂಥದ್ದು ಈಗ ಬೇಕು ಆ ಮೂವತ್ತರ ನಂತರ ಮಾತ್ರ ಈ ಜಾತಕ ಇಸ್ ದ ಮಚ್ ಬೆಟರ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಬಂದ್ಮೇಲೆ ನಮ್ಮ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಬಹಳ ವಿಶೇಷ ರೀತಿಯಲ್ಲಿ ಭಾಗ್ಯದಲ್ಲಿ ಶನಿ ಮಹಾರಾಜ ಹೋಗ್ತಾ ಇದ್ದಾರೆ ಒಳ್ಳೆ ರಿಸಲ್ಟ್ ಪರವಾಗಿಲ್ಲ ಆದರೆ ನಿಮಗೆ ಇದ್ರೆ ಇಲ್ಲಿ ಬಹಳ ಮುಖ್ಯವಾಗಿರುವಂತಹ ರಿಸಲ್ಟ್ ಏನಿರ್ತದೆ ನಿಮ್ಮ ಹಿರಿಯರ ಪ್ರಾಪರ್ಟಿ ಓಕೆ ನಾ ಹಿರಿಯರ ಪ್ರಾಪರ್ಟಿಗೆ ಬೇಕಾದಂತೆ ನೀವು ಅದಕ್ಕೆ ಬೇಕಾದಂತೆ ಫೈಟಿಂಗ್ ಮಾಡ್ತೀರಾ ಅಥವಾ ಅದನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಅಥವಾ ಪಾಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಥವಾ ಅದರಲ್ಲಿ ಏನಾದರೂ ಅದನ್ನು ಮಾರಿ ದುಡ್ಡು ಕೂಡ ತಗೊಳ್ಳುವಂತಹ ಯೋಗ ಭಾಗ್ಯ ಜಾತಕದಲ್ಲಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಹಾಗಾದರೆ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಅದು ನಿಮ್ಮ ನಿಮ್ಮ ಪಾಲಿಗೆ ಬಂದೇ ಬರೋದು ಓಕೆನಾ ಆನಂತರ ಶನಿ ಮಹಾರಾಜ ಏನು ಮಾಡ್ತಾನೆ ತನ್ನ ಒಂದು ಮೂರನೇ ದೃಷ್ಟಿಯಿಂದ ಲಾಭ ನೋಡ್ತಾ ಇದ್ದಾನೆ ಓಕೆನಾ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಶನಿ ಮಹಾರಾಜ ಮೂರನೇ ದೃಷ್ಟಿಯಿಂದ ಲಾಭ ನೋಡ್ತಾ ಇದ್ದೇನೆ ಹಾಗಾದರೆ ಲಾಭಸ್ಥಾನ ನೋಡಿದಾಗ ಏನಾಗುತ್ತೆ ನಿಮಗೆ ಬರ್ತಕ್ಕಂಥ ಲಾಭದಲ್ಲಿ ಕುಂಠಿತ ಆಗುತ್ತೆ ಅಥವಾ ನಿಮ್ಮ ಒಂದು ಸ್ಯಾಲ್ರಿ ಅಲ್ಲಿ ಹೋಲ್ಡ್ ಆಗುತ್ತೆ ಸ್ಯಾಲ್ರಿ ಸರಿಯಾದ ಸಮಯಕ್ಕೆ ಸಿಗದೆ ಕೂಡ ಹೋಗ್ಬೋದು ಅಥವಾ ಲಾಭ ನಿಮ್ಮ ಸಮಯಕ್ಕೆ ಸಿಗದೆ ಕೂಡ ಹೋಗಬಹುದು ಅಥವಾ ನಿಮ್ಮ ವಿಷ ಏನುಂಟು ಅಥವಾ ನಿಮ್ಮ ಕೆಲವು ಇಚ್ಛೆಗಳೇನುಂಟು ಅದು ಪೂರೈಕೆ ಆಗದೆ ಹೋಗೋದು ವಿಷ ಫುಲ್ಫಿಲ್ಮೆಂಟ್ ಆಗದೆ ಹೋಗ್ಬೋದು ಅಂತ ಒಂದು ಇಂಡಿಕೇಶನ್ ಹಾಗಾದ್ರೆ ಅದಕ್ಕೆ ಬೇಕಾಗಿ ಸ್ವಲ್ಪ ಜಾಗ್ರತೆ ಬೇಡ ಯಾಕಂದರೆ ಹನ್ನೊಂದೇ ಮನೆಯಲ್ಲಿ ಆಲ್ರೆಡಿ ಗುರು ಮಹಾರಾಜ ಹೋಗ್ತಾ ಇದ್ದಾನೆ ರೈಟಾ ಸೊ ಗುರು ಮಹಾರಾಜ ಈ ಜಾತಕಕ್ಕೆ ಬಾದಾಧಿಪತಿ ಆತ ಓಕೆನಾ ಬಾದಾಧಿಪತಿ ಮಾರಕಾಧೀಶ ಎರಡೂ ಕೂಡ ಹನ್ ಆಲ್ರೆಡಿ ಹನ್ನೊಂದೇ ಮನೆಯಲ್ಲಿ ವಕ್ರಿಯಾಗಿ ಕೂತಿದ್ದಾನೆ ಹಾಗಾದರೆ ನಿಮಗೆ ಸ್ಯಾಲ್ರಿ ವಿಚಾರ ಲಾಭದ ವಿಚಾರಗಳು ತುಂಬಾ ಸಮಸ್ಯೆಗಳಾಗ್ಬೋದು ಅಥವಾ ಅದು ಡಿಲೇ ಆಗ್ಬೋದು ಬರುವಾಗ ಅದಕ್ಕೆ ಬೇಕಾಗಿ ಒಂದು ಪೇಷನ್ಸನ್ನು ಇಟ್ಕೊಂಡು ಕಾಯಬೇಕಾದಂತಹ ಅನಿವಾರ್ಯತೆ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರ್ತದೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ

ಓಕೆ ಓಕೆ ಭರಣಿ ನಕ್ಷತ್ರ ಮೇಷರಾಶಿ ಜಾತಕನ ಏಟ್ ರನ್ನಿಂಗ್ ಆಗ್ತಾ ಉಂಟಮ್ಮ ಫೋರ್ಟಿ ಅಲ್ಲಿ ಏನಾಗುತ್ತೆ ಗೊತ್ತಾ ಈಗ ನೋಡಿ ಕೆಲವೊಂದು ವಿಚಾರಗಳು ಪರವಾಗಿಲ್ಲ ಅಂತ ಹೇಳ್ತಾನೆ ಆಯ್ತಾ ಕೆಲವೊಂದು ವಿಚಾರಗಳು ಚೆನ್ನಾಗಿ ಮುಂದುವರಿತೇವೆ ಈಗ ನೋಡಿ ಈಗ ಏನಾಗುತ್ತೆ ಅವರಿಗೆ ರಾಹು ದಶೆ ಮುಗಿದು ಗುರು ದಶೆ ಜಸ್ಟ್ ಸ್ಟಾರ್ಟ್ ಆಗಿದೆ ಆಗುತ್ತಾ ರಾಹು ದೇಶ ಮುಗಿದು ಗುರು ದಶೆ ಜಸ್ಟ್ ಸ್ಟಾರ್ಟ್ ಆಗಿದೆ ಅದ್ರ ಜೊತೆಗೆ ಫೋರ್ಟಿ ಎ ಸೀರಿ ನಡೀತಾ ಉಂಟು ನಲ್ವತ್ತೊಂಬತ್ತು ಸೀರೀಸ್ ನಡೀತಾ ಉಂಟು ನಲ್ವತ್ತೊಂಬತ್ತು ಸೀರೀಸ್ ನಡೆಯುವಾಗ ಏನಾಗುತ್ತೆ ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳು ಆನಂತರ ಅವ್ರಿಗೆ ಹಣಕಾಸಿನ ವಿಚಾರದಲ್ಲಿ ವಿಶೇಷ ತೊಂದರೆಗಳು ಕಾಡುತ್ತೆ ಅಂತ ಇಂಡಿಕೇಶನ್ ನಮ್ಮ ರೈಟ್ ಯಾಕಂದ್ರೆ ಅವರಿಗೆ ಲಾಭ ಬರ್ಲಿಕ್ಕೆ ಬಿಡ್ತಾ ಇಲ್ಲ ಲಾಭ ಆಗ್ತಾ ಇಲ್ಲ ಅಂತ ಒಂದು ಇಂಡಿಕೇಶನ್ ಆಲ್ರೆಡಿ ಉಂಟಮ್ಮ ಓಕೆ ಯಾಕಂದ್ರೆ ರಾಹು ದೇಶದಲ್ಲಿ ಅವರು ಬಹಳಷ್ಟು ಕಷ್ಟಪಟ್ಟಿದ್ದಾರೆ ರಾಹು ದೇಶೆಯಲ್ಲಿ ತುಂಬಾ ತೊಂದರೆ ಒಳಗಾಗಿದ್ದಾರೆ ಒಳಗಾಗಿದ್ದಾರೆ ಅಂತ ಇಂಡಿಕೇಶನ್ ಅಮ್ಮ ರೈಟ್ ತಾನೆ ಅದು ಕೂಡ ವ್ಯಾಪಾರ ಮಾಡಿ ಓಕೆ ಈಗ ಏನ್ ಗೊತ್ತಮ್ಮ ನಿಮ್ಗೊಂದು ಮಾತು ಹೇಳ್ತೇನೆ ಇದರಲ್ಲಿ ಗುರುದೇಶೆ ಅವರಿಗೆ ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ ಅಮ್ಮ ಗುರುದೇಶೆ ಗುರುವಿನಲ್ಲಿ ಭುಕ್ತಿ ಮುಗಿಬೇಕು ಗುರುವಿನಲ್ಲಿ ಭುಕ್ತಿ ಮುಗಿಬೇಕಾದ್ರೂ ಕೂಡ ಒಂದು ವರ್ಷ ಇನ್ನೂ ಹೋಗುತ್ತೆ ಓಕೆನಾ ಬಟ್ ಅವ್ರಿಗೆ ಏನು ಗೊತ್ತಾ ನಲ್ವತ್ತ ಒಂಬತ್ತು ಕಂಪ್ಲೀಟ್ ಆಗಬೇಕಮ್ಮ ನಲ್ವತ್ತೊಂಬತ್ತು ಕಂಪ್ಲೀಟ್ ಆದ ನಂತರ ಐವತ್ತು ಬರುತ್ತಲ್ಲ ಐವತ್ತು ಬಂದ ನಂತರ ಈ ಜಾತಕ ತಕ್ಕ ಮಟ್ಟಿಗೆ ತುಂಬ ಒಳ್ಳೆ ರೀತಿಯಲ್ಲಿ ಪ್ರೊಸೀಡ್ ಆಗುತ್ತೆ ಅದರಲ್ಲೂ ಕೂಡ ನಿಮಗೆ ಈ ಒಂದು ಇಪ್ಪತ್ತನಾಲ್ಕು ಕಳೆದು ಇಪ್ಪತ್ತೈದು ಬರುವಾಗ ಕೂಡ ಗುರುವಿನಲ್ಲಿ ಭುಕ್ತಿ ಮುಗಿದ ನಂತರ ಹಂಡ್ರೆಡ್ ಪರ್ಸೆಂಟ್ ಈ ಜಾತಕ ಒಳ್ಳೆ ರಿಸಲ್ಟನ್ನು ಕ್ರಿಯೇಟ್ ಮಾಡುತ್ತೆ ಮಕ್ಕಳಿಂದ ಸಹಾಯ ಸ್ನೇಹಿತರಿಂದ ಸಹಾಯ ಮಕ್ಕಳ ಭಾಗ್ಯದಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟ ಭಾಗ್ಯದಲ್ಲಿ ಅಭಿವೃದ್ಧಿ ಮನೆ ಮಾಡುವಂತ ಯೋಗ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗುವಂತ ಯೋಗ ಎಲ್ಲಾ ಯೋಗ ಕ್ರಿಯೇಟ್ ಆಗುತ್ತೆ ಅವ್ರಿಗೆ ಬಟ್ ಒಂದು ವರ್ಷ ಇನ್ನು ಕಾಯ್ಬೇಕಮ್ಮ ಓಕೆನಾ ಅಷ್ಟು ಮಾಡಿ ಓಕೆ ಯಾಕಂದ್ರೆ ಅವ್ರಿಗೆ ಈಗ ಅನುಭವ ಆಗಿದೆ ಯಾರಿಗೆ ಉಪೇಂದ್ರ ಅವ್ರನ್ನ ಉಪೇಂದ್ರ ಅಂತಲೇ ಹೇಳಿಮ್ಮ ಉಪೇಂದ್ರಮ್ಮ ಇವ್ರ ಆರೋಗ್ಯ ಹೇಗಿರ್ತದಮ್ಮ ಇವರಿಗೆ ಮ್ಯಾರಿಡ್ ಲೈಫ್ ಮತ್ತೆ ಬಿಸ್ನೆಸ್ ಮತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಇಂಡಿಕೇಶನ್ ಉಂಟಮ್ಮ ಅಲ್ಲ ಅದು ಅದು ಆ ಸಮಸ್ಯನ ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಅದು ಸಮಸ್ಯೆ ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಅದು ಮ್ಯಾರಿಡ್ ಲೈಫ್ ಪ್ರಾಬ್ಲಮೇ ಹೆಲ್ತ್ ಪ್ರಾಬ್ಲಮೇ ಹಣಕಾಸು ಪ್ರಾಬ್ಲಮೇ ಅದು ಕಂಟಿನ್ಯೂ ಅಂತ ಉಂಟು ಹಾ ಯಾವಾಗ ಒಳ್ಳೇದಾಗುತ್ತೆ ಗೊತ್ತಾ ಒಂದು ಇವ್ರು ವಿದೇಶದಲ್ಲಿದ್ದಾರೆ ಇಲ್ಲಿದ್ದಾರಮ್ಮ ಆ ಊರಲ್ಲಿದ್ರೆ ಮತ್ತೆ ಆಗುದಿಲ್ಲಮ್ಮ ಅದು ವಿದೇಶಕ್ಕೆ ಹೋದ್ರೆ ಮಾತ್ರ ಅದು ಸರಿ ಆಗೋದು ಯಾಕಂದ್ರೆ ಸೆವೆನ್ ಹೌಸ್ ಅಲ್ಲಿ ಯಾರು ಇದ್ದಾರೆ ಶುಕ್ರ ಮತ್ತೆ ಸೂರ್ಯನ ಕಾಂಬಿನೇಷನ್ ಇದೆ ಅದಕ್ಕೋಸ್ಕರ ಅದು ಊರಲ್ಲಿದ್ದಾಗ ಅದು ನಿಮ್ಮ ಆರೋಗ್ಯ ನಿಮ್ಮ ಆರೋಗ್ಯ ಮತ್ತೆ ನಿಮ್ಮ ಮ್ಯಾರಿಡ್ ಲೈಫನ್ನ ಹಾಕುತ್ತೆ ಅಂತ ಇಂಡಿಕೇಶನ್ ಇದೆ ನೀವ ನೀವು ಪತ್ನಿ ಅವ್ರದ್ದಲ್ವಾ ನೀವು ನೀವು ಅನುಭವಿಸಿರ್ತೀರಿ ಅವರಿಗೆ ಅವ್ರದ್ದೇನು ರ್ಯಾಶಸ್ ಇದೆ ಅವ್ರೇನು ತುಂಬಾನೇ ರ್ಯಾಶ್ ಆಗಿ ಮಾತಾಡ್ತಾರೆ ಅವ್ರಿಗೆ ಬೇಕಾದಾಗಿರ್ತಾರೆ ಆ ಒಂದು ಮತ್ತೆ ಅವರು ಏನ್ ಮಾಡಿದ್ರೆ ಅವರು ನಿಮ್ಮ ಜೊತೆ ಶೇರ್ ಮಾಡಲ್ಲ ಅವ್ರೇನೋ ಮಾಡಿ ಬಂದಿರ್ತಾರೆ ನೀವು ಕೇಳಿದ್ರು ಹೇಳಲ್ಲ ರೈಟ್ ತಾನೆ ಅದಕ್ಕೆ ಏನಾಗುತ್ತೆ ನಿಮ್ಮ ಮದುವೆ ಜೊತೆ ಲಿಸ್ಟ್ ಅವರಿಗೆ ಗ್ಯಾಪ್ ಬಂದಿರ್ತದೆ ಬಟ್ ಅದನ್ನು ತಪ್ಪಿಸ್ಲಿಕ್ಕೆ ಆಗುದಿಲ್ಲಮ್ಮ ಪರಿಹಾರ ಹೇಳಿಕೊಡ್ತೇನೆ ಅದನ್ನು ಮಾಡ್ಕೊಳ್ಳಿಮ ಬಟ್ ಒಂದು ವರ್ಷದ ನಂತರ ಒಳ್ಳೆ ರಿಸಲ್ಟ್ ಇದೆ ಪರವಾಗಿಲ್ಲ ನೋಡಿ ಈ ವ್ಯಕ್ತಿ ಉಂಟಲ್ವಾ ಈ ವ್ಯಕ್ತಿ ಏನೇ ಇದ್ರು ಕೂಡ ಅಂದ್ರೆ ನಿಮ್ಮ ಗಂಡ ಅವ್ರು ನಿಮ್ಮ ಜೊತೆಗೆ ಎಲ್ಲ ವಿಚಾರಗಳನ್ನು ಶೇರ್ ಮಾಡ್ಬೇಕಂತ ಉಂಟು ಅವ್ರ ಎಲ್ಲ ವಿಚಾರ ನಿಮ್ಮ ಜೊತೆ ಶೇರ್ ಮಾಡಿದಾಗ ಮಾತ್ರ ಅದು ಅವರ ಲೈಫ್ ಅಲ್ಲಿ ಒಂದು ಒಳ್ಳೆ ಉನ್ನತಿ ಬರುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಉಂಟು ಒಂದು ವೇಳೆ ಪತ್ನಿ ಜೊತೆಗೇನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಶನ್ ಅಲ್ಲಿ ಗ್ಯಾಪ್ ಮಾಡ್ತಾರೆ ಯಾವ್ದನ್ನ ಶೇರ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ ಪತ್ನಿಗೆ ಏನಪ್ಪಾ ಹೇಳುದು ಅವಳಿಗೆ ಏನು ಗೊತ್ತಿದೆ ಈ ಮೆಂಟಾಲಿಟಿ ಇದ್ದಾಗ ಗುರುದಶೆ ಕೂಡ ಏನು ನಮ್ಮ ಗುರುದೇಶ ಕೂಡ ಫ್ಲಾಫ್ ಆಗುತ್ತೆ ಓಕೆನಾ ಅಥವಾ ಈ ವಿಚಾರ ಅಂತ ಹೇಳ್ತೇನೆ ಅರ್ಥ ಪರಿಹಾರ ಏನ್ ಮಾಡಬೇಕು ಒಂದು ಹತ್ತು ಆದಿತ್ಯ ಆದಿತ್ಯವಾರ ಒಂದು ಕಿಲೋ ಗೋಧಿ ಅಥವಾ ಹತ್ತು ಕಿಲೋ ಗೋಧಿ ಕಿಲೋ ಗೋಧಿಯನ್ನು ಇವರ ಕೈಯಿಂದ ದಾನ ಮಾಡಿಸಬೇಕು ಅದು ಕೂಡ ಹೇಗೆ ಗೋಧಿಯನ್ನು ಮನೆಗೆ ತರಬೇಕು ಯಾವಾಗ ಶನಿವಾರ ದಿವಸ ಸಂಜೆ ಗೋಧಿಯನ್ನು ತರಬೇಕು ಅದನ್ನು ಆದಿತ್ಯವರ ದಿವಸ ನಿಮ್ಮ ದೇವರ ಕೋಣೆಯಲ್ಲಿ ಇಡಬೇಕು ಅಲ್ಲಿಗೆ ಪ್ರಾರ್ಥನೆ ಮಾಡಬೇಕು ನಮಗೆ ಸೂರ್ಯ ಮಹಾರಾಜನಿಂದ ಬರತಕ್ಕಂತಹ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂತ ಅದನ್ನು ನೀವು ಪ್ರಾರ್ಥನೆ ಮಾಡಿ ಅದನ್ನು ಯಾರಿಗಾದರೂ ದಾನ ಮಾಡಬೇಕಮ್ಮ ಇದನ್ನು ಮಾಡಿದಾಗ ಹತ್ತು ವಾರಗಳ ಕಾಲ ಮಾಡಿದಾಗ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಇಲ್ಲಾಂದರೆ ನೆನ್ಪಿಟ್ಕೊಳ್ಳಿಮ್ಮ ಇವರಿಗೆ ಹೆಲ್ತ್ ರಿಲೇಟೆಡ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದರಲ್ಲೂ ಹೆಲ್ತ್ ರಿಲೇಟೆಡ್ ಎಲ್ಲಿ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಹೇಳ್ತೇನೆ ಕಿಡ್ನಿಗೆ ಸಂಬಂಧಪಟ್ಟಂಥ ತೊಂದರೆಯನ್ನು ಇವರು ಫ್ಯೂಚರಲ್ಲಿ ಅನುಭವಿಸ್ತಾರೆ ಅಂತ ಉಂಟಮ್ಮ ಅವರಿಗೆ ನಾನು ಹೇಳಿದೆ ಎಲ್ಲ ಮಾತನ್ನು ಹೇಳಿ ನೋಡಿಮ್ಮ ಮೇ ಬಿ ಸುಧಾರಿಸಿದ್ರೆ ಗುರು ಮಹಾರಾಜರಿಂದ ಒಳ್ಳೆ ರಿಸಲ್ಟ್ ಪಡ್ಬೋದು ಪಡಿಬೋದು ಸು ಸುಧಾರಿಸ್ಕೊಂಡಿಲ್ಲ ಗುರು ಮಹಾರಾಜ ಮತ್ತೆ ತೊಂದರೆಯನ್ನು ಕೊಡ್ ಕೊಡಬಲ್ಲಮ್ಮ ಅಥವಾ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಿ ಆಗುತ್ತೆ ಓಕೆನಾ ಎಸ್ ಒಳ್ಳಾಗ್ಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ ಕೆಲವರಿಗೆಲ್ಲ ಹಾಗೇನಲ್ವಾ ಅಂದರೆ ಪತ್ನಿ ಅಂದ್ರೇನು ಆಗಲ್ಲ ಪಾರ್ಟ್ನರ್ಶಿಪ್ ಆಗಲ್ಲ ಅಲ್ವಾ ಕೆಲವರಿಗೆಲ್ಲ ಈ ಗಂಡಸರಿಗೆಲ್ಲ ಕೆಲವರಿಗೆ ಅಹಂ ಜಾಸ್ತಿ ಏನಪ್ಪ ಪತ್ನಿ ಜೊತೆ ಶೇರ್ ಮಾಡೋದು ನಾವೇನೋ ಮಾಡ್ಕೊಂಡಿದ್ದೀವಿ ಅವ್ರಿಗೇನು ಗೊತ್ತಿ ಸೊ ನೀವು ತಪ್ಪು ಎಣಿಸ್ಕೊಂಡಿರೋ ಯಾಕಂದರೆ ನಿಮ್ಮ ಸೆವೆಂತ್ ಹೌಸ್ ಏನಿದೆ ಸೆವೆಂತ್ ಹೌಸ್ ಅದು ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಅದು ಹತ್ತನೇ ಮನೆ ಅಂದರೆ ಕಾರ್ಯಕ್ಷೇತ್ರಕ್ಕೆ ಟೆಂತ್ ಟು ಟೆಂತ್ ಓಕೆನಾ ಆನಂತರ ಸುಖ ಸ್ಥಾನಕ್ಕೆ ಅದು ನಾಲ್ಕನೇ ಮನೆ ನಾಲ್ಕನೇ ಮನೆಯಿಂದ ನಾಲ್ಕನೇ ಮನೆ ಆನಂತರ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಟ್ರಾವೆಲಿಂಗ್ಗೆ ಸಂಬಂಧಪಟ್ಟಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸೆವೆಂತ್ ಹೌಸೇ ಕೆಲಸ ಮಾಡೋದು ಅಂದರೆ ಏಳನೇ ಮನೆಯೇ ಕೆಲಸ ಮಾಡೋದು ನೀವು ಏಳನೇ ಮನೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಕೊಂಡಾಗ ಅದು ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಯಾಕಂದರೆ ನಿಮ್ಮನ್ನು ಪ್ರೊಸೀಡ್ ಆಗಲಿಕ್ಕೆ ಅದು ಹಂಡ್ರೆಡ್ ಪರ್ಸೆಂಟ್ ಬಿಡೋಲ್ಲ ನೀವು ಏನು ಬೇಕಾದರೂ ಮಾಡಿ ರೈಟಾ ನಿಮ್ಮ ಇದೆಯಲ್ಲೋ ಅಹಂ ಅದು ಅಹಂ ನಿಮ್ಮನ್ನು ಕೊಲ್ಲುತ್ತೆ ಯಾಕಂದರೆ ಯಾಕಂದರೆ ಗಂಡ ಹೆಂಡತಿ ಯಾಕೆ ಗಂಡ ಮತ್ತು ಹೆಂಡತಿ ಎರಡು ವಿರುದ್ಧ ರೀತಿಯ ಶಕ್ತಿಗಳು ಒಂದು ಮನೆಯಲ್ಲಿರ್ತೇವೆ ಅದು ಏನಾಗುತ್ತೆ ಅದು ಕ್ರಿಯೇಷನ್ಗೆ ಸಂಬಂಧಪಟ್ಟಂತೆ ಕೆಲಸ ಹಾಗಾದರೆ ನಿಮ್ಮಲ್ಲಿ ಹೊಸ ಹೊಸ ಕ್ರಿಯೇಷನ್ ಆಗಬೇಕಾದ್ರೆ ಗಂಡ ಹೆಂಡತಿ ಅಷ್ಟೇ ಅಟ್ಯಾಚ್ಮೆಂಟಲ್ಲಿ ಇರಬೇಕಾಗುತ್ತೆ ಗಂಡ ಹೆಂಡತಿ ಅಷ್ಟೇ ಪ್ರೀತಿಯಿಂದ ಇರಬೇಕಾಗುತ್ತೆ ನೋಡಿ ಎಲ್ಲರ ಮದುವೆ ಜೀವನ ಕೂಡ ಕಾಂಪ್ರಮೈಸ್ ಆಯಿತಾ ಎಲ್ಲೂ ಕೂಡ ಪ್ರೀತಿ ಪ್ರೇಮ ಅಂತ ಮೇ ಬಿ ಅಷ್ಟು ಸುಲಭದಲ್ಲಿ ಇರಲ್ಲ ಆ ಕಾಂಪ್ರಮೈಸ್ ಆದರೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಪತ್ನಿ ಜೊತೆಗೆ ಪತಿ ಪತಿ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಒಂದು ಒಳ್ಳೆಯ ಒಂದು ಜೀವನವನ್ನು ಪಡೆಯುವಂಥದ್ದು ಲೈಫಲ್ಲಿ ಎಂಜಾಯ್ಮೆಂಟನ್ನು ನೀವು ಪಡೆಯುವಂಥದ್ದು ಆರೋಗ್ಯ ಭಾಗ್ಯವನ್ನು ಪಡೆಯುವಂಥದ್ದು ಅದರ ಮುಖಾಂತರ ಕ್ರಿಯೇಟ್ ಆಗುತ್ತೆ ಅಲ್ವಾ ಅದು ಮೂಢತನದಿಂದ ಮೆರಿಬೇಡಿ ಅಹಂಕಾರದಿಂದ ಮೆರಿಬೇಡಿ ಏನು ಹೇಳೋದು ಇದ್ದರೂ ಅಲ್ವಾ ಅಷ್ಟೆಲ್ಲ ಮಾಡಿ ಯಾಕಂದರೆ ನಿಮ್ಮ ಪತ್ನಿನೇ ನಿಮ್ಮ ಲಕ್ಷ್ಮಿ ತಾನೇ ಅರ್ಥ ಆಗುತ್ತಾ ಲಕ್ಷ್ಮಿ ಯಾರು ಶುಕ್ರ ಯಾರು ನಿಮ್ಮ ಪತ್ನಿನೇ ನಿಮ್ಮ ಲಕ್ಷ್ಮಿ ತಾಯಿಯಾರು ನಿಮ್ಮ ಚಂದ್ರ ನಿಮ್ಮ ಚಂದ್ರ ನಿಮ್ಮ ತಾಯಿ ಸೂರ್ಯ ಯಾರು ನಿಮ್ಮ ತಂದೆ ನಿಮ್ಮ ಸೂರ್ಯ ಮಕ್ಕಳು ಯಾರು ನಿಮ್ಮ ಬುಧ ನಿಮ್ಮ ಮಕ್ಕಳು ಓಕೆನಾ ಅರ್ಥ ಆಗುತ್ತೆ ನಿಮಗೆ ಅದಕ್ಕೆ ಸಂಬಂಧಪಟ್ಟ ಪ್ಲಾನೆಟ್ಸ್ ಮನೆಯಲ್ಲೇ ಉಂಟು ಅಂತಾದಾಗ ಮತ್ತೆ ಹೊರಗೆ ಹೋಗಿ ನೀವೇನು ಪೂಜೆ ಮಾಡಿದರೂ ಪ್ರಯೋಜನ ಆಗಲ್ಲ ಇಲ್ಲಿ ನೀವು ಅವರಿಗೆ ತೊಂದರೆ ಕೊಡ್ತಾ ಇದ್ದೀರಿ ಅಂದಾಗ ಅದು ಪ್ರಾಬ್ಲಮ್ ಆಗ್ಬೋದು ಓಕೆನಾ ಅರ್ಥ ಮಾಡ್ಕೊಂಡು ಅವ್ರಿಗೆ ಗೆದ್ದು ಬಿಡ್ತಾರಪ್ಪ ಅರ್ಥ ಆಗಿಲ್ಲ ಅಂದರೆ ನಾವು ಕೂಡ ಏನು ಮಾಡುವಾಗಿಲ್ಲ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಓಕೆ ಈಗ ಬಂದ್ಬೇಡ ಮಿಥುನ ರಾಶಿ ಮಿಥುನ ಲಗ್ನ ಸೊ ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ಏನಾಗುತ್ತೆ ಎಲ್ಲ ಒಂದು ಕಡೆ ಭಾಗ್ಯದಲ್ಲಿ ಶನಿ ಮಹಾರಾಜ್ ಹೋಗ್ತಾ ಇದ್ದಾನೆ ಹನ್ನೊಂದೇ ಮನೆಗೆ ದೃಷ್ಟಿ ಇಟ್ಟಾಗ ನಿಮ್ಮ ಒಂದು ಲಾಭದ ವಿಚಾರ ಅಥವಾ ನಿಮ್ಮ ಒಂದು ಸ್ಯಾಲ್ರಿ ವಿಚಾರಗಳು ಹೋಲ್ಡ್ ಆಗುವಂಥದ್ದು ಡಿಲೇ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು ಸೊ ಇದರ ಬಗ್ಗೆ ಗಮನ ಕೊಡಿ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ನಮಸ್ತೆ ಸರ್ ನಮಸ್ತೆ ಸರ್ ನಾವು ಬ್ಯಾಂಗ್ಳೂರಿಂದ ಉಮಾ ಅಂತ ಹೇಳಿ ಮಾತಾಡ್ತಿರೋದು ಓಕೆ

ಚಿರಂಜೀವಿ ಜಾತಕ ಓಕೆ ಮದುವೆ ಆಯ್ತಮ್ಮ ಇವ್ರಿಗೆ ಅದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀವಿ ಆಲ್ಮೋಸ್ಟ್ ಇಲ್ಲ ತರ್ಟಿ ಫೈವ್ ರನ್ನಿಂಗ್ ಆಗ್ತಾ ಉಂಟು ಅವ್ರಿಗೆ ಮದುವೆ ಆಗುವಂಥ ಯೋಗ ಅಂತ ಆಲ್ರೆಡಿ ಬಂದು ನಿಂತಿದೆ ಅಮ್ಮ ಮದುವೆ ಅಂತ ಆಗಿ ಆಗುತ್ತೆ ನೋಡಿ ಯಾವಾಗ ಮದುವೆ ಆಗುತ್ತೆ ಅವ್ರಿಗೆ ಥರ್ಟಿ ಅಲ್ಲಿ ಮದುವೆ ಆಗುವಂತ ಯೋಗ ತಾಯಿ ಓಕೆನಾ ತರ್ಟಿ ಸೆವೆನ್ ಬರ್ಬೇಕಮ್ಮ ಈಗ ಆಗುದಿಲ್ಲ ಅಂದೊಡ್ಡ ತರ್ಟಿ ಫೈವ್ ರನ್ನಿಂಗ್ ಆಗ್ತಾ ಉಂಟು ತರ್ಟಿ ಫೈವ್ ಏನಂದ್ರೆ ಅವ್ರಿಗೆ ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಸ್ಯಾಲ್ರಿ ವಿಚಾರದಲ್ಲಿ ಅವ್ರು ಚಂದ್ ಚಿಂತೆ ಮಾಡ್ಕೊಂಡಿರ್ತಾರೆ ಅಥವಾ ಕೆಲಸದ ವಿಚಾರದಲ್ಲಿ ಚಿಂತೆ ಮಾಡ್ಕೊಂಡಿರ್ತಾರೆ ಅಂದ್ರೆ ಇಂಡಿಕೇಶನ್ ಅಮ್ಮ ರೈಟಾ ಹಾ ಹೌದು ಸರ್ ಪರವಾಗಿಲ್ಲ ಇವಾಗ್ ಕೆಲ್ಸ ಮಾಡ್ತಿದ್ದಾನೆ ಬಟ್ ಸ್ಯಾಲ್ರಿ ಅಷ್ಟೊಂದ್ ಜಾ ಅವ್ನ್ಗೆ ತಕ್ಕಾಗೆ ಅವ್ನ್ಗೆ ಇಲ್ಲ ಅಂತ ಹೇಳಿ ಇದ್ ಮಾಡ್ತಿದ್ದಾನೆ ಬಟ್ ಟ್ರೈ ಮಾಡ್ತಿದ್ದಾನೆ ಸರ್ ಬೇರೆ ಅದ್ರ ಜಾಬ್ ಕೂಡ ಒಂದ್ ಜಾಬ್ ಜೊತೆ ಇನ್ನೊಂದ್ ಜಾಬ್ ಕೂಡ ಮಾಡ್ತಿದ್ದಾನೆ ಮಾರ್ನಿಂಗ್ ಬೇರೆ ಈವ್ನಿಂಗ್ ಬೇರೆ ಮಾಡ್ತಿದ್ದಾನೆ ಸರಿ ಎಲ್ಲ ಓಕೆ ಬಟ್ ಸ್ಯಾಲ್ರಿ ಬರ್ಬೇಕು ತಾನೆ ಸ್ಯಾಲ್ರಿಯ ವಿಚಾರದಲ್ಲಿ ತಾನೇ ಚಿಂತೆ ಇರುವುದು ಅದೇ ತಾನೇ ಹೇಳಿದ್ದು ನಿಮಗೆ ಅಂದ್ರೆ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಮದುವೆ ವಿಚಾರಗಳು ಅವಲರಿಲ್ಲ ನಿಮ್ಮಲ್ಲಿ ಮಾತ್ರ ಇರೋದು ಅವರಲ್ಲಿ ನಂಗೆ ಸ್ಯಾಲ್ರಿ ಸರಿ ಇಲ್ಲಪ್ಪ ಏನ್ ಮಾಡೋದು ಅದು ವಿಚಾರ ಉಂಟು ಓಕೆನಾ ನೋಡಿ ಕುಜ ದೇಶ ನಡೀತಾ ಅವ್ರಿಗೆ ಕುಜ ಅವ್ರಿಗೆ ಏನ್ ಕುಜ ಏನ್ ಮಾಡ್ತಾನೆ ಕುಜ ಖಂಡಿತ ಮದುವೆಯನ್ನ ಕೊಡಿಸ್ತಾನೆ ಓಕೆನಾ ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ ಸೆವೆಂತ್ ಹೌಸ್ ಅಲ್ಲಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಸೂರ್ಯ ಆನಂದ ಕನ್ಯಾ ರಾಶಿಯಲ್ಲಿ ಕುಜ ಜೊತೆಗೆ ಬುಧ ವಕ್ರಿ ಓಕೆನ ಹಾಗಾದರೆ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಈ ಜಾತಕ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತೆ ಅಂತ ಒಂದು ಇಂಡಿಕೇಷನ್ ಉಂಟಮ್ಮ ಬೇಗನೆ ಮದುವೆ ಆಗಲಿಕ್ಕೆ ಕೂಡ ಬಿಡುವುದಿಲ್ಲ ಅಂತ ಇನ್ನೊಂದು ಇಂಡಿಕೇಶನ್ ಉಂಟಮ್ಮ ಅದರ ಜೊತೆಗೆ ಅವರಿಗೆ ಮೂವತ್ತ ಏಳನೇ ವಯಸ್ಸಿಗೆ ಮದುವೆ ಆಗುತ್ತೆ ಅಂತ ಮತ್ತೊಂದು ಇಂಡಿಕೇಷನ್ ಉಂಟಮ್ಮ ದಯವಿಡ ಈ ಜಾತಕನ ಸ್ವಲ್ಪ ಪರ್ಸನಲೈಸ್ ಆಗಿ ನೋಡಬೇಕಾದಂಥ ಅನಿವಾರ್ಯತಮ ಯಾಕಂದರೆ ಈಗ ಫಟವಟನೇ ಪರಿಹಾರ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಎರಡು ಅಗ್ನಿತತ್ವದ ಪ್ಲಾನಟ್ಸ್ ಸೆವೆನ್ ತೌಸಲ್ಲಿ ಇರುವಾಗ ಬರೋಳು ಅಷ್ಟೇ ಸ್ಟ್ರಾಂಗ್ ಆಗಿರ್ತಾಳೆ ಮತ್ತು ಇವರ ಡಿಸೈರ್ಸ್ ಕೂಡ ಹಾಗೇನೇ ಇರುತ್ತೆ ಯಾಕಂದರೆ ಇವರು ಯಾವುದನ್ನು ಅಷ್ಟು ಸುಲಭದಲ್ಲಿ ಒಕ್ಕಿ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಈ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಪರಿಹಾರಗಳು ಬಹಳಷ್ಟು ಬೇಕಾಗ್ತವಮ್ಮ ಸೊ ಸಾಧ್ಯ ಆದ್ರೆ ಯಾವತ್ತಾದ್ರೂ ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಪಡ್ಕೊಳ್ಳಿಮ್ಮ ಆಗ ಪರಿಹಾರ ಹೇಳಿ ಕೊಡ್ತೀನಮ್ಮ ತುಂಬಾ ಚೆನ್ನಾಗಿರುತ್ತ ಒಳ್ಳೇದಾಗ್ಲಿ ತಾಯಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ರೈಟಾ ಮಾಡಿದ್ರೆ ರೈಟ್ ಓಕೆಂದ್ರೆ ಜಾತಕ ಸ್ವಲ್ಪ ಪ್ರಾಬ್ಲಮೆಟಿಕ್ ಜಾತಕ ಅದಕ್ಕೆ ಸ್ವಲ್ಪ ವಿಮರ್ಶೆ ಜಾಸ್ತಿನೇ ಬೇಕಾಗುತ್ತೆ ಪರಿಹಾರ ಜಾಸ್ತಿಯೇ ಬೇಕಾಗುತ್ತೆ ಯಾಕಂದರೆ ತತ್ವದ ಪ್ಲಾನೆಟ್ಸು ಸೆವೆನ್ ಹೌಸಲ್ಲಿ ಬಂದಾಗ ಶುಕ್ರ ಪೆಡ್ತಿಂತಾನೆ ಶುಕ್ರ ಪಡ್ತಿದ್ದಾಗ ಶುಕ್ರ ಟೋಟಲಿ ಕರಗಿ ಹೋಗ್ತಾನೆ ಶುಕ್ರ ಹೋದಾಗ ಮದುವೆ ಆಗಲಿಕ್ಕೆ ಬಿಡಲ್ಲ ಆತ ಅದಕ್ಕೇ ಅಲ್ಲಿ ದೋಷ ಆನಂತರ ಸೂರ್ಯನಿಂದ ನೀಚ ಫಲ ಇದೆಲ್ಲ ಒಂದು ಫಲಾಫಲಗಳು ಉಂಟಾಗಿರ್ತವೆ ಸೊ ಅದಕ್ಕೋಸ್ಕರ ಪರ್ಸನಲ್ಲಾಗಿ ನಮ್ಮ ಹತ್ರಲ್ಲ ನಮ್ಮ ಹತ್ರ ಯಾರು ಬೇಕಾದರೂ ಕೂಡ ಆನ್ಲೈನ್ ಕನ್ಸಲ್ಟೇಷನ್ ಪಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಮನೆಯಲ್ಲಿ ವಾಸ್ತು ಪ್ರಿಪೇರ್ ಮಾಡಬೇಕು ನಮ್ಮನ್ನು ಕರ್ಸ್ಕೊಳ್ಬೋದು ಆನಂತರ ಯಾರಿಗೆಲ್ಲ ಪರ್ಸನಲ್ಲಾಗಿ ಬಂದು ನಮ್ಮ ಮನೆಯಲ್ಲಿಯೇ ಮೀಟ್ ಮಾಡಬೇಕು ಆಫೀಸಲ್ಲಿನೇ ಮೀಟ್ ಅವರು ಕೂಡ ಖಂಡಿತ ನನ್ನ ನಂಬರ್ ಸ್ಕ್ರೋಲ್ ಆಗ್ತಾ ಇದೆ ಅಲ್ವಾ ಸೊ ಅಲ್ಲಿ ಖಂಡಿತ ನೀವು ಅಲ್ವಾ ನಂಬರ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಆ ನಂಬರ್ಗೆ ನೀವು ಕರೆ ಮಾಡಬಹುದು ಇನ್ನು ಯಾರಿಗೆಲ್ಲ ಇದರ ಈ ಜ್ಯೋತಿಷ್ಯದ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಬೇಕು ಸ್ವಲ್ಪ ಆರಂಭಿಕ ಜ್ಞಾನ ಬೇಕು ಅಥವಾ ಜ್ಯೋತಿಷ್ಯದಲ್ಲಿ ಏನು ವಿಷಯಗಳು ನಡೀತವೆ ಅಥವಾ ಏನು ರಹಸ್ಯಗಳಿವೆ ಅದನ್ನು ತಿಳ್ಕೊಳ್ಬೇಕಾದ್ರೆ ನಮ್ಮ ಕ್ಲಾಸ್ ಕೂಡ ನಡೀತಾ ಇರ್ತದೆ ಕ್ಲಾಸಿಗೆ ಬಂದು ಕೂಡ ಜಾಯ್ನ್ ಆಗಬಹುದು ಅಥವಾ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಆರಾಧ್ಯ ಆಸ್ಟೋ ಅಂತ ಆರಾಧ್ಯ ಆಸ್ಟ್ರೋಗೆ ಹೋದಾಗ ಅಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತು ವೀಡಿಯೋಸ್ ಇದೆ ಸೊ ಅದನ್ನು ಕೂಡ ನೋಡಿಕೊಂಡು ನೀವು ಜ್ಯೋತಿಷ್ಯದಲ್ಲಿ ಜ್ಯೋತಿಷ್ಯನ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಅಂತ ಸಾಧ್ಯತೆ ಉಂಟು ಯಾರಿಗೆಲ್ಲ ನೀವು ಸರ್ಚ್ ಮಾಡಿದಾಗ ಕೂಡ ಆರದ್ದೆ ಅಷ್ಟು ಯೂಟ್ಯೂಬ್ ಚಾನಲ್ ಸಿಗ್ತಾ ಇಲ್ಲ ಅಥವಾ ನನ್ನ ನಂಬರಿಗೆ ನೀವು ವಾಟ್ಸಪ್ ಮಾಡಿದಾಗ ನಾನು ಲಿಂಕನ್ನು ಕಳಿಸಿಕೊಡುವೆ ಅಥವಾ ಅದರ ಮುಖಾಂತರ ಹೋಗಿ ನೀವು ನೋಡ್ಕೊಳ್ಬೋದು ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಬೋದು ಓಕೆನಾ ರೈಟ್ ಗೊತ್ತಾಯ್ತು ಹಾಗಾದ್ರೆ ಈಗ ಮಿಥುನ ಲಗ್ನದವರಿಗೆ ಶನಿ ಮಹಾರಾಜನ ಮೂರನೇ ದೃಷ್ಟಿ ವಿಚಾರ ಗೊತ್ತಾಯಿತು ಶನಿ ಮಹಾರಾಜ ಏನು ಮಾಡ್ತಾನೆ ಮಿಥುನ ಲಗ್ನ ಮಿಥುನ ರಾಶಿ ಅವರಿಗೆ ಭಾಗ್ಯದಿಂದ ಆತ ಮೂರನೇ ಮನೆಯನ್ನು ನೋಡ್ತಾನೆ ಏಳನೇ ದೃಷ್ಟಿಯಿಂದ ಇದಕ್ಕೋಸ್ಕರ ಏನಾಗುತ್ತೆ ಪೇಪರ್ ರಿಲೇಟೆಡ್ ವರ್ಕಲ್ಲಿ ಪ್ರಾಬ್ಲಮ್ ಆಗ್ಬೋದು ಗೌರ್ಮೆಂಟ್ ಗೌರ್ಮೆಂಟ್ ರಿಲೇಟೆಡ್ ಪೇಪರ್ ವರ್ಕ್ ಏನುಂಟು ಅದರಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಥವಾ ನೀವು ಒಂದು ಮನೆ ಮಾಡ್ತೀರಾ ಮನೆಯ ಡಾಕ್ಯುಮೆಂಟ್ನ ಡಾಕ್ಯುಮೆಂಟ್ನ ವಿಚಾರದಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬೋದು ನಿಮಗೆ ಒಟ್ಟಾರೆ ಅಲ್ಲಿ ಏನಾಗುತ್ತೆ ಅಲ್ಲಿ ಸರ್ಕಾರ ಆ್ಯಡ್ ಆಗುತ್ತೆ ಅಂದರೆ ಯಾವುದಾದ್ರು ಸರ್ಕಾರಿ ಕಚೇರಿ ಸರ್ಕಾರಿ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ವಿಷಯಗಳಲ್ಲಿ ನಿಮಗೆ ಅದು ಕೂಡ ಪೇಪರ್ ರಿಲೇಟೆಡ್ ಸಮಸ್ಯೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಉಂಟು ಅದರ ಜೊತೆಗೆ ಯಾವಾಗೆಲ್ಲ ಟ್ರಾವೆಲಿಂಗ್ ಮಾಡ್ತೀರಾ ಆ ಮೂಮೆಂಟಲ್ಲಿ ಭಾಳ ಜಾಗೃತರಾಗಿರು ಅಂತ ಹೇಳ್ತೇನೆ ಟ್ರಾವಲಿಂಗ್ ಮಾಡುವಾಗ ಅಷ್ಟು ಸುಲಭ ಅಲ್ಲ ನೀವು ಟ್ರಾವೆಲಿಂಗ್ ಮಾಡುವಾಗ ಎಲ್ಲ ಆ್ಯಕ್ಸಿಡೆಂಟ್ಸ್ ಆಗುವಂಥ ಸಾಧ್ಯತೆಗಳು ತಳ್ಳಿ ಹಾಕುವಂತೆಲ್ಲ ಟ್ರಾವೆಲಿಂಗ್ ಮಾಡುವಾಗ ಬಹಳಷ್ಟು ಗಮನ ಕೊಡಿ ಅಂತ ಹೇಳ್ತೇನೆ ಅದರ ಜೊತೆಗೆ ಯಾರಾದರೂ ಸರ್ಕಾರಿ ಅಧಿಕಾರಿಗಳು ಾರೆ ಅಥವಾ ರಾಜಕಾರಣಿಗಳಿರ್ತಾರೆ ಅವ್ರ ಬಗ್ಗೆ ಏನಾದರೂ ನೀವು ಫೇಸ್ಬುಕ್ಕಲ್ಲಿ ಆಗ್ಬೋದು ಅಥವಾ ಬೇರೆ ಯಾವ್ದಾದ್ರೂ ಕಮೆಂಟ್ ಹಾಕೋದು ಬ್ಯಾಡ್ ಕಮೆಂಟ್ ಹಾಕೋದು ಅವ್ರ ಬಗ್ಗೆ ಏನೋ ಕೆಟ್ಟದಾಗಿ ಮಾತಾಡೋದು ಅಥವಾ ಇದು ನಿಮಗೆ ಅಫೆನ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕೂಡ ನೀವು ಪ್ರಯತ್ನ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಓಕೆನಾ ಗೊತ್ತಾಯಿತು ಆನಂತರ ಏನು ಮಾಡ್ತಾನೆ ಶನಿ ಮಹಾರಾಜ ತನ್ನ ಒಂದು ಹತ್ತನೇ ದೃಷ್ಟಿಯಿಂದ ಆತ ಏನು ಮಾಡ್ತಾನೆ ಆರನೇ ಮನೆಯನ್ನು ನೋಡ್ತಾನೆ ಹಾಗಾದರೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನು ಕಾಡುವಂಥ ಸಾಧ್ಯತೆಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಾಬ್ಲಮ್ಮು ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಬಂತು ಅಂತದ್ದು ಕ್ರೋನಿಕ್ ಡಿಸೀಸ್ಗೆ ಕನ್ವರ್ಟ್ ಆಗುತ್ತೆ ಕ್ರೋನಿಕ್ ಅಂದರೆ ಗೊತ್ತಾಗುತ್ತೆ ಕ್ಯಾನ್ಸರ್ನಂತಹ ಕ್ರೋನಿಕ್ ಡಿಸೀಸ್ ಅಂದರೆ ಅದನ್ನು ರಿಪೇರಿ ಮಾಡಲಿಕ್ಕೇ ಸಾಧ್ಯ ಇಲ್ಲ ಅಥವಾ ಅದು ತುಂಬಾ ಡಿಲೇ ಆಗ್ಬೋದು ಸಮಸ್ಯೆ ಆಗ್ಬೋದು ಲೈಫ್ ಲಾಂಗ್ ಅದರ ಜೊತೆಗೆ ಹೋರಾಟ ಮಾಡಬೇಕಾದೀತು ಅಂತಹ ಪರಿಸ್ಥಿತಿ ಕ್ರಿಯೇಟ್ ಕ್ರಿಯೇಟ್ ಆಗುತ್ತೆ ಸೊ ಅದಕ್ಕೆ ನಿಮ್ಮ ಆರೋಗ್ಯದ ವಿಚಾರವನ್ನು ಗಮನದಲ್ಲಿಸ್ಕೊಳ್ಳಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಏನ್ ಮಾಡಬೇಕು ಬೆಳಿಗಿನ ಹೊತ್ತು ಎದ್ದ ತಕ್ಷಣವೇ ಮುಖ ತೊಳೆಯದೆ ಬಾಯಿ ತೊಳೆಯದೆ ಎರಡರಿಂದ ಮೂರು ಗ್ಲಾಸ್ ನೀರನ್ನು ನೀವು ಕುಡಿದು ಕುಡಿಯಿರಿ ಅಂತ ಹೇಳ್ತೇನೆ ಇದರ ಒಳ್ಳೆ ರಿಸಲ್ಟ್ ಬರದೆ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗುತ್ತೆ ಟಾಕ್ಸಿನ್ಸ್ ಎಲ್ಲ ಹೊರಟೋಗುತ್ತೆ ಆಗುತ್ತೆ ಅಲ್ವಾ ನಿಮ್ಮ ನಮ್ಮ ಬಾಯಿಯಲ್ಲಿ ಬೆಳಿಗಿನ ಹೊತ್ತು ಏನು ಸಲಾವೆ ಇರುತ್ತಲ್ವ ಅದು ನಿಮ್ಮ ಮೇ ಬಿ ನಿಮ್ಮ ದೇಹದ ಒಳಗೆ ಹೋದಾಗ ನನಗೆ ಗೊತ್ತಿದ ಪ್ರಕಾರ ಟಾಕ್ಸಿನ್ಸ್ ಎಲ್ಲವನ್ನು ನಾಶಪಡಿಸುವುದಲ್ಲದೆ ನಿಮ್ಮ ಒಂದು ಇಮ್ಯುನಿಟಿ ಪವರನ್ನು ಬೂಸ್ಟ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಅದು ಬಹಳ ಫೇವರಬಲ್ ಆಗುತ್ತೆ ನಾನು ಹಲವಾರು ವರ್ಷಗಳಿಂದ ಇದನ್ನು ಫಾಲೋ ಮಾಡಿ ಬರ್ತಾ ಇದ್ದೇನೆ ಕಡಿಮೆ ಅಂದ್ರೆ ಎಂಟು ಒಂಬತ್ತು ವರ್ಷ ಆಯಿತು ಓಕೆ ಅದಕ್ಕೋಸ್ಕರ ಸಣ್ಣ ಪುಟ್ಟ ಯಾವುದೇ ರೀತಿಯ ಜ್ವರ ಇರಬಹುದು ಶೀತ ಕಫ ಇದೆಲ್ಲ ಅಷ್ಟು ಸುಲಭದಲ್ಲಿ ಅಟ್ಯಾಕ್ ಆಗಲ್ಲ ಅದಕ್ಕೋಸ್ಕರ ಇದನ್ನು ಎಲ್ಲರೂ ಕೂಡ ಫಾಲೋ ಮಾಡಿದಾಗ ಒಂದಷ್ಟು ಒಂದಷ್ಟು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡ್ಕೊಳ್ಬೋದು ಆರೋಗ್ಯವಂತರಾಗಿ ಸಾಧ್ಯತೆ ಮಿಥುನ ಲಗ್ನ ಮಿಥುನ್ ರಾಶಿಯವರು ಶನಿಯ ಭ್ರಮಣ ಆಗ್ತಾ ಇರೋದರಿಂದ ಖಂಡಿತವಾಗಿ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ ಅದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಪಡ್ಕೊಳ್ತೀರಾ ಓಕೆನಾ ನಾನು ಹೋದಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ನಾನು ಹೇಳಿದ್ರೆ ನಿಮ್ಮ ಆರೋಗ್ಯ ಎಷ್ಟು ಸುಸ್ತಿ ಅಷ್ಟು ಚೆನ್ನಾಗಿದೆ ಯಾಕಂದರೆ ನೀವೀಗ ಹಾಸ್ಪಿಟಲ್ಗೆ ಹೋದ್ರಿ ಅಂದಾಗ ಹಾಸ್ಪಿಟಲ್ ಮುಂಚಿನ ಹಾಗೆ ಯಾವುದು ಹಾಸ್ಪಿಟಲ್ ಇಲ್ಲ ಅಂತ ಹೇಳ್ತೇನೆ ನಿಮಗೆ ತುಂಬಾ ತೊಂದರೆ ಆಗ್ಬೋದು ವೈದ್ಯ ನಾರಾಯಣ ಹರಿ ಅಂತ ಏನು ಒಂದು ಒಂದು ಉಕ್ತಿ ಇತ್ತು ಅದು ಈಗ ಈಗಿನ ಮಟ್ಟಕ್ಕೆ ಅದು ಅಷ್ಟು ಸುಲಭದಲ್ಲಿ ವರ್ಕ್ ಆಗ್ತಾ ಇಲ್ಲ ಅದರ ಜೊತೆಗೆ ಎಲ್ಲ ವೈದ್ಯರು ಕೂಡ ಅದರಲ್ಲೂ ಕೂಡ ಎಲ್ಲ ವೈದ್ಯರಲ್ಲಿ ನೂರು ವೈದ್ಯರನ್ನು ಇಟ್ಕೊಂಡಾಗ ಅದರಲ್ಲಿ ಎಪ್ಪತ್ತು ಮಂದಿ ವೈದ್ಯರು ಕೂಡ ಏನು ಮಾಡ್ತಾರೆ ದುಡ್ಡು ಮಾಡೋದಕ್ಕೆ ಬೇಕಾಗಿನೇ ಎಲ್ಲ ಕೆಲಸ ಮಾಡ್ತಾರೆ ಯಾಕಂದರೆ ನನ್ನ ತಾಯಿಯನ್ನು ನಾನು ದೊಡ್ಡ ಹಾಸ್ಪಿಟಲ್ಗೆ ಸೇರಿಸಿ ತುಂಬಾ ಸಮಸ್ಯೆ ಅನುಭವಿಸಿದೆ ಆನಂತರ ಗೊತ್ತಾಯಿತು ಅಲ್ಲಿನ ಕರಾಳ ಮುಖ ಏನಿದೆ ಆ ಹಾಸ್ಪಿಟಲ್ನ ಕರಾಳ ಮುಖ ಏನಿದೆ ಅವ್ರು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಯಾವ ರೀತಿ ನಮ್ಮ ಜೊತೆ ಬಿಹೇವ್ ಮಾಡ್ತಾರೆ ಇದೆಲ್ಲವನ್ನು ಕೂಡ ನಾನು ನೋಡಿ ಬಂದವ ಸೊ ತುಂಬಾ ಸಮಸ್ಯೆ ಆಗಿತ್ತು ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೊಂಡಾಗ ಇಂತಹ ಒಂದು ಕೆಲವು ಅಕ್ಟೋಪಸ್ನ ಕೈಯಲ್ಲಿ ಸಿಕ್ಕಾಕೊಳ್ಳುವಂತಹ ಸಾಧ್ಯ ಬೇಡ ಅಂತ ಹೇಳ್ತೇನೆ ಅನ್ಯಥಾ ಏನು ಮಾಡ್ತಾರೆ ಅದು ಪ್ರಾಬ್ಲಮ್ ಅಂತ ಕ್ರಿಯೇಟ್ ಅದ್ರ ಬಗ್ಗೆ ವಿವರವಾದ ವಿವರಣೆಯನ್ನು ನಿಮಗೆ ಮುಂದಿನ ದಿನಗಳಲ್ಲಿ ನೀಡಲಿಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ನೀವು ನಿಮ್ಮ ಲೈಫನ್ನು ಸೇವ್ ಮಾಡ್ಕೊಳ್ಬೋದು ಆನಂತರ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ ಅವರ ಲೈಫನ್ನು ಕೂಡ ಸೇವ್ ಮಾಡ್ಕೊಳ್ಬೋದು ನನ್ನ ಮಾತಿನಿಂದ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಬಹಳ ಚೆನ್ನಾಗಿರುತ್ತೆ ಓಕೆನಾ ಯಾಕಂದರೆ ಆ ಒಂದು ಪರಿಸ್ಥಿತಿಯನ್ನು ಅನುಭವಿಸಿ ಬಂದಿದ್ದೇನೆ ಅನುಭವನ ನಿಮ್ಮ ಮುಂದೆ ತೆರೆದಿಡ್ತೇನೆ ಒಂದಿನೊಂದು ಐದು ನಿಮಿಷಗಳ ಕಾಲ ಸೊ ನೀವಾಗ ನಿಮ್ಮನ್ನು ನೀವೇ ಪ್ರೊಟೆಕ್ಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ನಿಮ್ಗೆ ಗೊತ್ತಾಗುತ್ತೆ ಆ ಕರಾಳ ಮುಖ ನಾನು ಇಷ್ಟವರೆಗೆ ಕೂಡ ಅದನ್ನು ಕನಮ್ಮ ಕನಸಿನಲ್ಲಿ ಕೂಡ ನೆನೆಸಿರಲಿಲ್ಲ ಅಥವಾ ಇಂಥದ್ದೊಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅಂತ ಸೊ ಆ ರೀತಿಯಾಗಿ ನನಗೆ ಕ್ರಿಯೇಟ್ ಆಯಿತು ತುಂಬಾ ಬೇಸರ ಆಯಿತು ತು ಇದು ಪರಿಸ್ಥಿತಿ ಓಕೆನಾ ಅದು ಯಾಕೆ ಆಯಿತು ಏನಾಯಿತು ಅದ್ರ ಬಗ್ಗೆ ಖಂಡಿತ ನಿಮ್ಮ ಬಗ್ಗೆ ನಿಮಗೆ ವಿವರಣೆ ಕೊಡಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಿಯೇ ಮಾಡ್ತೀನಿ ಓಕೆ ಗೊತ್ತಾಯಿತು ಹಾಗಾದರೆ ಮಿಥುನ ಲಗ್ನದವರಿಗೆ ಶನಿ ಮಹಾರಾಜ ಭಾಗ್ಯದಲ್ಲಿ ಒಳ್ಳೆ ರಿಸಲ್ಟ್ ಅಂತ ಹೇಳ್ತೇನೆ ಅದು ಶನಿಗೆ ಏನು ಪರಿಹಾರ ಮಾಡ್ತೀರ ನಾನು ಹೇಳ್ತೀನಿ ಯಾವುದಾದ್ರೂ ದೇವಸ್ಥಾನಕ್ಕೆ ನೀವು ರೇಷನ್ ದಾನ ಮಾಡಿ ಅಕ್ಕಿಯನ್ನು ದಾನ ಮಾಡಿ ಅಥವಾ ಅನ್ನದಾನ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಇನ್ನು ಮುಂದಿನ ರಾಶಿ ಮತ್ತು ಮುಂದಿನ ಲಗ್ನದವರದನ್ನು ಮುಂದೆ ಹೇಳಿಕೆ ಪ್ರಯತ್ನ ಮಾಡ್ತೇನೆ ಸೊ ಅದರ ಜೊತೆಗೆ ಇವತ್ತು ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರೇ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ ವರ್ಲ್ಡ್ ಟ್ವೆಂಟಿ ಫೋರ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ